ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ವಿಕ್ರಮ್ ಫಡ್ಕೆ ನಮ್ಮ ಜೊತೆಗೆ ಇದ್ದಾರೆ, ವಿ ಎಚ್ ಪಿ ಮುಖಂಡರು ಮತ್ತು ವಕೀಲರು ಕೂಡ ಹೌದು. ಜಫ್ರುಲ್ಲಾ ಖಾನ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಜೆ ಡಿ ಎಸ್. ಇನ್ನು ಕಾಂಗ್ರೆಸ್ ಮುಖಂಡರು ಕೂಡ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಡಾಕ್ಟರ್ ಅಶ್ವಥ್ ನಾರಾಯಣ್ ಬಿ ಜೆ ಪಿ ಎಮ್ ಎಲ್ ಎ ಮಲ್ಲೇಶ್ವರಂನಿಂದ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ, ನಾವು ಚರ್ಚೆ ಮಾಡಬೇಕು. ಬನ್ನಿ, ನನ್ನ ಚರ್ಚೆ ಆರಂಭ ಆಗುತ್ತೆ ವಿಕ್ರಮ್ ಫಡ್ಕೆ ಅವರ ಮುಖಾಂತರ. ವಿಕ್ರಮ್, ಗಮನಿಸ್ತಾ ಇದ್ದೀವಿ ನಾವು ಎಲ್ಲರೂ ಕಡೆಗೆ ಯೋಗಿ ಆದಿತ್ಯನಾಥ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಬರೀ ದೇವಸ್ಥಾನ ದೇವಸ್ಥಾನಗಳನ್ನು ಸುತ್ತಾರೆ, ಅವ್ರಿಗೆ ಬೇರೆ ಕೆಲಸ ಇಲ್ಲ ಅನ್ನುವಂಥ ಮಾತಿತ್ತು. ಇಡೀ ಆಯ್ಕೆ ಇದೆಯಲ್ಲ ಇವ್ರದ್ದು, ಈ ಆಯ್ಕೆನೇ ರಾಂಗ್ ಅನ್ನುವಂಥ ಮಾತಿತ್ತು. ಯಾಕಂದರೆ ವಿರೋಧ ಪಕ್ಷರು ಕೂಡ ಅದನ್ನೇ ಹೇಳ್ತಾ ಇದ್ರು. ಆದರೆ ಈಗ ಇದೆಲ್ಲದೂ ಕೂಡ ಬುಡ್ಮೇಲಾಗಿದೆ, ಮತ್ತೊಮ್ಮೆ ಅಲ್ಲಿ ಬಿ ಜೆ ಪಿ ಎದ್ದು ನಿಂತಿರುವಂಥದ್ದು. ಏನಂತೀರಿ ನೋಡಿ, ಯೋಗಿ ಆದಿತ್ಯನಾಥ್ ಅವರ ತಮ್ಮ ಪರ್ಸ್ನಲ್ ಇದರೊಳಗೆ ಒಬ್ಬರು ಸನ್ಯಾಸಿಗಳ ರೀತಿಯೊಳಗೆ ಬಾಳ್ವೆ ನಡೆಸ್ತಿರುವಂಥವ್ರು, ಕಾವಿ ಧರಿಸ್ತಾರೆ. ಆದರೆ ಅಪಿಯರೆನ್ಸಸ್ ಆರ್ ಡಿಸೆಪ್ಟಿವ್. ಅವರು ಎದುರಿಗೆ ಹಿಂಗೆ ನೋಟಕ್ಕೆ ಏನ್ಕಂಡ್ರು, ಹಿ ಈಸ್ ಅ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್. ಅವರು ಎಷ್ಟೋ ವರ್ಷಗಳಿಂದ ಎಂ ಪಿ ಆದಂಥವ್ರು, ಅನುಭವ ಇರೋವಂಥವ್ರು. ಅವ್ರ ಬಗ್ಗೆ ಈಗ ಔಟ್ ಆಫ್ ದ ಬ್ಲೂ ಮೋದಿ ಅವರನ್ನು ಮಾಡಿಬಿಟ್ರು, ಆದ್ದರಿಂದ ಏನೋ ಇವ್ರಿಗೆ ಏನಾದರೂ ಹುಡುಕ್ಬೇಕಲ್ಲ ವಿರೋಧ ಪಕ್ಷದವರು, ಹಂಗೆ ಮಾಡ್ತಿರ್ತಾರೆ ಇಲ್ಲ ಅಂತಲ್ಲ. ಆದರೆ ಇವತ್ತಿನ ಫಲಿತಾಂಶ ಏನು ತೋರಿಸಿದೆ ಅಂತಂದರೆ, ಎಷ್ಟೇ ಟೀಕೆ ಟಿಪ್ಪಣಿಗಳಿದ್ದರೂ ಯೋಗಿ ಆದಿತ್ಯನಾಥ್ ಮೇಲೆ ಜನರು ಮತ್ತೊಮ್ಮೆ ಒಲವು ತೋರಿಸಿದ್ದಾರೆ. ಯೋಗಿ ಆದಿತ್ಯನಾಥ್ ಸಮರ್ಥ ಆಡಳಿತಗಾರರು, ಬರೀ ದೇವಸ್ಥಾನ ಅದು ಇದು ಅಂತಲ್ಲ, ಆಡಳಿತದ ಬಗ್ಗೆನೂ ಇದೊಂದು ಜನರು ಕೊಟ್ಟಂತ ಓಟು ಅಂತ ನನಗನ್ಸುತ್ತೆ. ಅಂದ್ರೆ ಅವರು ಬೆಂಬಲಕ್ಕಿದ್ದಾರೆ ಜನಗಳು, ಖಂಡಿತ ಇದೆ. ಬರೀ ಬೆಂಬಲ ಇಷ್ಟು ಮಾತ್ರನ ಅಥವಾ ಏನಾದರೂ ರಾಮ ಮಂದಿರ ನಿರ್ಮಾಣಕ್ಕೆ ಅಂತಾನೆ ಕೊಟ್ಟಿರುವಂತ ಮ್ಯಾಂಡೇಟ ಇದು? ಒಂದೇ ವಿಷಯಕ್ಕೆ ಮ್ಯಾಂಡೇಟು ಅಂತ ಇಟ್ಕೊಳ್ಳೋಕ್ಕಾಗಲ್ಲ. ಸ್ಥಳೀಯ ಚುನಾವಣೆಗಳು ಬೇರೆ ಬೇರೆ ಊರುಗಳಲ್ಲಿ ಎಲ್ಲ ಕಡೆ ಆಗಿರೋ ಸ್ಥಳೀಯ ಚುನಾವಣೆಗಳು ಅನ್ನುವಂಥದ್ದು ಏನಿದೆಯಲ್ಲ ವಿಕ್ರಮ, ಅದನ್ನು ಹೇಳ್ತಾ ಇದೆ, ಅದೊಂಥರ ನೀವು ಸಾಮಾನ್ಯ ಜನರ ನಾಡಿ ಮಿಡಿತ. ಅದು ಹೌದು, ಅದು ಮಾತ್ರ ಸತ್ಯ. ಮತ್ತು ಯೋಗಿ ಆದಿತ್ಯನಾಥ್ ಎಂದೂ ಹಿಂದೆ ಸರದಿಲ್ಲ. ಯೋಗಿ ಆದಿತ್ಯನಾಥ್ ಈಗ ಮೊನ್ನೆ ತಾನೇ ನೋಡಿದ್ವಿ ಅಯೋಧ್ಯೆಯಲ್ಲಿ, ಸರಿಯು ಇದರೊಳಗೆ ಎಂಥ ದೀಪಾಲಂಕಾರ, ಇದರೊಳಗೆ ಏನಂತಾರೆ ಅದಕ್ಕೆ, ದಸರಾ ಸಮಯದಲ್ಲಿ ಇದೆಲ್ಲ ನೋಡಿದ್ವಿ. ಇದನ್ನೆಲ್ಲ ಮಾಡಿದಾಗ ಬಹಳ ಟೀಕೆ ಟಿಪ್ಪಣಿಗಳಿಗೆ ಒಳಗಾದ್ರು. ಆದರೆ ಸಾಮಾನ್ಯ ಜನ ಅವ್ರ ಜೊತೆಗೆ ಪ್ರತಿಯೊಂದು ನಡೆಯಲ್ಲೂ ಅವ್ರ ಜೊತೆಗಿದ್ದಾರೆ, ರಾಮ ಮಂದಿರ ಕಟ್ಟೋದ್ರೊಳಗೂ ಅವ್ರ ಜೊತೆಗೆ ಇರ್ತಾರೆ ಅನ್ನೋ ಭರವಸೆ ನನಗಿದೆ. ಓಕೆ, ಜಫ್ರುಲ್ಲಾ ಖಾನ್ ಅವರೇ, ಏನಂತೀರಿ ಸರ್? ಸರ್, ಮೊಟ್ಟ ಮೊದಲೇ ಹೇಳಬೇಕಂದ್ರೆ, ನಮ್ಮ ಭಾರತ ನಾವೆಲ್ಲರೂ ಇಲ್ಲಿ 98% ಏನು ನಮ್ಮ ಹಿಂದೂ ಬ್ರದರ್ಸ್ ಇದ್ದರು, ಇವರೆಲ್ಲ ಟೋಟಲ್ ಸೆಕ್ಯುಲರ್ ಮೈಂಡ್ ಅನ್ನೋದನ್ನು ನಾನು ಅದನ್ನು ಒಪ್ಕೋತೀನಿ. ಮೊದಲನೇ ಮಾತು, ಅದರಲ್ಲಿ 1-1.5% ಕಮ್ಯುನಲ್ ಮೆಂಟಾಲಿಟಿ ಮಡಗಿರ್ಬೋದು. ಎರಡನೇ ವಿಷಯ, ತಾವು ರಾಮ ಮಂದಿರ ಅಂತ ಹೇಳಿದಾಗ, ರಾಮ ಮಂದಿರ ವಿಷಯ ಸುಪ್ರೀಂ ಕೋರ್ಟಲ್ಲಿ ಇದೆ, ನಮಗೆ ಕೋರ್ಟ್ ಅನ್ನೋದು ಒಂದಿದೆ. ಕೋರ್ಟನ್ನು ನಾವು ಏನು ಆದೇಶ ಬರುತ್ತೆ ಅದನ್ನು ನಾವು ಪಾಲನೆ ಮಾಡಬೇಕಾಗತ್ತೆ. ಯಾರು ಈ ದೇಶದಲ್ಲಿ ಈ ದೇಶ ಸಂವಿಧಾನ ಅಥವಾ ಮತ್ತು ಲಾ ಆ್ಯಂಡ್ ಆರ್ಡರ್ನ ಎಕ್ಸೆಪ್ಟ್ ಮಾಡಲ್ವೋ ಅವರು ಭಾರತೀಯರಂತ ಹೇಳಕ್ಕೆ ಬರಲ್ಲ ಅವರು, ಅದು ಭಾರತೀಯ ವಿರೋಧ ಚಟುವಟಿಕೆ. ಸೊ ಕೋರ್ಟ್ ಆರ್ಡರ್ಸ್ ಏನಿದೆ, ಕೋರ್ಟಲ್ಲಿ ಕೇಸ್ ಇದೆ, ಕೋರ್ಟಲ್ಲಿ ಡಿಸೈಡ್ ಆಗಲಿ. ಅದು ಬಿಟ್ಟು ನಾವು ಕಟ್ಟೆ ಕಟ್ಬಿಡ್ತೀವಿ, ಅದಕ್ಕೆ ಮುಂಚೆ ಕಟ್ತೀವಿ, ಅದು ಹಿಂದೆ ಕಟ್ತೀವಿ, ಜನರ ಅಭಿಪ್ರಾಯ ತಗೋತಾರೆ ಅಂದರೆ ಕೋರ್ಟ್ ಏನಕ್ಕೆ ಇರೋದು ನಮಗೆ? ಸಂವಿಧಾನ ಅಂತ ಏನಕ್ಕೆ ಮಾಡ್ಕೊಂಡಿರೋದು? ಅದಕ್ಕೆ ರೆಸ್ಪೆಕ್ಟ್ ಮಾಡ್ತಾ ಇದ್ದವರು ಅವರು ಭಾರತೀಯರಲ್ಲ. ಅದರಲ್ಲಿ ಎಲ್ಲ ಕೆಲವರನ್ನ ಸೇರಿಸ್ಕೊಂಡು ನಾವೆಲ್ಲ ಹಿಂದೂ ಧರ್ಮಕ್ಕೆಲ್ಲ ಕಟ್ಟೋದು ತಪ್ಪಾಗತ್ತೆ ಅಂತ ನನ್ನ ಹೇಳಿಕೆ. ಓಕೆ, ಹಂಗಾದ್ರೆ ಈಗ ಈಗೇನು ಗೆದ್ದಿರಲ್ಲ ಅದಕ್ಕೂ ರಾಮ ಮಂದಿರಕ್ಕೂ ಸಂಬಂಧ ಇಲ್ಲ ಹಾಗಾದ್ರೆ? ಇಲ್ಲ ಸರ್, ದಿಸ್ ಇಸ್ ಪಾಲಿಟಿಕ್ಸ್ ಇಸ್ ಟೋಟಲಿ ಡಿಫ್ರೆಂಟ್, ರಾಜಕೀಯ ಬೇರೆ, ಅವ್ರದ್ದಲ್ಲಿ ಲೋಕಲ್ ಇಶ್ಯೂಸ್ ಇರುತ್ತೆ. ಆ ಲೋಕಲ್ ಇಶ್ಯೂಸ್ ಏನಿದೆ ತಮಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ. ಈಗ ಹಂಗಲ್ಲ, ಈಗ ಏನು ಅಂದ್ರೆ ನೋಡಿ, ಈಗ ಇನ್ನು ಮನ್ ಮೊನ್ನೆ ಬಂದಿರುವಂತ ಒಂದು ಆಡಳಿತ ಉತ್ತರ ಪ್ರದೇಶದಲ್ಲಿ ಯಾವ ಕಾಲ ಆಗಿತ್ತು ಸ್ವಾಮಿ, ಬಿಜೆಪಿನ ಜನ ಧಿಕ್ಕರಿಸಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನ ಬೆಂಬಲಿಸಿದ್ರು ಸರ್? ಇವೆಲ್ಲ ಈಗ ಅಲ್ಲ, ಈಗ ಸ್ಥಳೀಯ ಇನ್ನೂ ಅವರು ನಿಜವಾದ ಆಡಳಿತನೇ ಶುರುವಾಗಿಲ್ಲ, ನಿಜವಾದ ಆಡಳಿತನೇ ಶುರುವಾಗಿಲ್ಲ. ಇಂಥ ಸಂದರ್ಭದಲ್ಲಿ ಜನ ಇಷ್ಟು ಬೇಗ ಅವ್ರ ಕೈ ಹಿಡಿದು ಅಂದ್ರೆ ಕಾರಣ ಏನು ಜಫ್ರುಲ್ಲಾ ಖಾನ್? ಇವತ್ತು ನ್ಯೂ ಜನರೇಷನ್ ಎಲ್ಲ ಚೇಂಜ್ ಆಯ್ತಾ, ಚೇಂಜ್ ಕೇಳ್ತಾ ಇದ್ದಾರೆ, ಬದಲಾವಣೆ ಬೇಕಾಗಿದೆ ಎಲ್ರಿಗೂ. ಈ ಹಳೆ ರಾಜಕೀಯಗಳಿಂದ ಅಲ್ಲಿದ್ದಂಥ ಹಳೆ ರಾಜಕಾರಣಿ ಪಾರ್ಟಿಗಳು ಯಾರ್ಯಾರಿದ್ರು, ಪಕ್ಷಗಳು ಯಾರ್ಯಾರಿದ್ರು, ಅವರಿಂದೆಲ್ಲ ಬೇಜಾರು ಎತ್ತಿರ್ಬೋದು, ಆ ಕಾರಣದಿಂದ ಬದಲಾವಣೆ ಆಗ್ತಾ ಇರ್ಬೋದು. ಅದೇ ರೀತಿ ಕರ್ನಾಟಕದಲ್ಲೂ ಬದಲಾವಣೆ ಆಗ್ಬೋದು ಮುಂದಕ್ಕೆ, ಯಾಕಂದರೆ ಪಬ್ಲಿಕ್ ನೀಡ್ ಚೇಂಜ್. ಯಾವ್ದು ಸರ್? ಕರ್ನಾಟಕದಲ್ಲಿ ಬಿಜೆಪಿ ಬರ್ಬೋದು ಅಂತೀರ? ಕರ್ನಾಟಕದಲ್ಲಿ ಬಿಜೆಪಿ ಅವ್ರ ಕೇಂದ್ರ ಸರ್ಕಾರವನ್ನು ನೋಡ್ಬಿಟ್ಟವ್ರೆ, ರಾಜ್ಯದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರವನ್ನು ನೋಡ್ಬಿಟ್ಟಿದ್ದಾರೆ. ಆ ಕಾರಣದಿಂದ ಪಬ್ಲಿಕ್ ಚೇಂಜ್ ಬೇಕಂದ್ರೆ ಜಾತಿಯದ ಜನತಾದಳ ಒಂದೇ ಉಳಿದಿದ್ದು. ನಮ್ಮ ಪಕ್ಷಕ್ಕೆ ಲೈಕ್ ಮಾಡ್ತಾರೆ, ಯಾವುದೇ ಕಾರಣಕ್ಕಿಲ್ಲ, ಎಲ್ಲ ನೋಡ್ಬಿಟ್ಟವ್ರೆ ಜನ. ನಮ್ಮ ಕರ್ನಾಟಕದವರು ಅಷ್ಟು ದಡ್ರಲ್ಲ, ನಮ್ಮ ಕನ್ನಡಿಯರು ಭಾರಿ ಬುದ್ಧಿವಂತರು, ಇಲ್ಲಿಂದಾನೇ ಇತಿಹಾಸ ಕ್ರಿಯೇಟ್ ಆಗೋದು. ಪೂರ್ತಿ ಭಾರತದಲ್ಲಿ ಒಂದು ಪಕ್ಷ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಬೇರೆ ಪಕ್ಷ ಬಂದಿದ್ದ ಇತಿಹಾಸಗಳಿದೆ, ಇದನ್ನ ತಾವು ತೆಗೆದು ನೋಡಿ. ಜಫ್ರುಲ್ಲಾ ಖಾನ್ ಏನಾಗಿದೆ ಅಂತಂದ್ರೆ,
ತುಂಬ ಸಂದರ್ಭಗಳಲ್ಲಿ ನೋಡ್ತೀವಿ ನಾವು, ಇಲ್ಲೊಂದು ಇಲ್ಲಿ ಇಲ್ಲೊಂದು ಪಾರ್ಟಿ ಅಧಿಕಾರಕ್ಕೆ ಅಲ್ಲೊಂದು ಪಾರ್ಟಿ ಅಧಿಕಾರಕ್ಕೆ, ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ. ಅದೇ ಇವತ್ತು ಬಿ ಜೆ ಪಿ ಕೇಂದ್ರದಲ್ಲಿದೆ, ಕಾಂಗ್ರೆಸ್ನಲ್ಲಿ ಓಡಾಡ್ತಾ ಇದ್ದಾರೆ, ನಮ್ಮ ಚಾನ್ಸಸ್ ಇದೆ ಅಂತ ನಾನು ಹೇಳ್ತೀನಿ 100%. ಪ್ರಾದೇಶಿಕ ಪಕ್ಷಕ್ಕೆ ಹೌದು, ಕನ್ನಡ ಅಭಿಮಾನಿಗಳೆಲ್ಲ ಕನ್ನಡ ಪಕ್ಷ ನಮ್ಮ ಲೋಕಲ್ ರೀಜನಲ್ ಪಾರ್ಟಿಗೇನೆ ಚಾಯ್ಸ್ ಮಾಡ್ದೆ ಅನ್ನೋದು ನಮ್ಗೆ ನಂಬಿಕೆ ಇದೆ, ಆ ಮತದಾರರಲ್ಲಿ ನಂಬಿಕೆ ಇದೆ, ಸ್ವಾಭಿಮಾನಿ ಕನ್ನಡಿಗರ ಮೇಲೆ ನಮಗೆ ನಂಬಿಕೆ ಇದೆ, ನಮ್ಮ ಪಕ್ಷನೇ ಗೆಲ್ಲಿಸ್ಕೊಡ್ಬೇಕು ಅವರು. ಎಲ್ಲರೂ ಇಬ್ಬರಿಗೂ ನೋಡ್ದಂಗೆ ಆಯ್ತಲ್ಲ ಇವರು ಅಲ್ಲಿ ಎಲ್ಲರೂ ಎಲ್ಲ ಕಡೆ ನಿಮ್ಮ ಪಾರ್ಟಿ ಮೇಲೆ ಒಂದು ಆರೋಪ ಇದೆ, ಈಗಲೇನೇನು ಅಂತಂದ್ರೆ ಮತ್ತೆ ಒಂದಿಷ್ಟು ಸೀಟ್ಗಳನ್ನು ಗೆದ್ದುಬಿಡಬೇಕು, ಹೆಂಗಿದ್ರು ಹಿಂಗೆ ಅಂತ ಕಾಂಗ್ರೆಸ್ ಏನಾದರೂ ಕಡಿಮೆ ಬಂತು ಅಂತಂದರೆ ಮತ್ತೆ ಕಾಂಗ್ರೆಸ್ ಇದ್ದು ಸೇರಿ ರಾಜಭಾರ ಮಾಡಬೇಕು, ಕಿಂಗ್ ಮೇಕರ್ಗಳಾಗಬೇಕು, ನಮ್ಮ ಅವಕಾಶ ಸಿಕ್ಕರೆ ಕಿಂಗ್ಗಳಾಗಬೇಕು. ಶ್ರೀಮಾನ್ ದೇವೇಗೌಡರು ಕಾನ್ಸೆಪ್ಟ್ ಏನಂದ್ರೆ ಧೂಳಿಂದ ಎದ್ದು ಬರ್ತೀನಿ ಅಂತ, ಅವ್ರ ಕಾನ್ಸೆಪ್ಟ್ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಅದು ಮೋಸ್ಟ್ಲಿ ಆ ದೇವ್ರಿಗೆ ಗೊತ್ತಿರುತ್ತೆ, ಇಲ್ಲದ ಶ್ರೀಮಾನ್ ದೇವೇಗೌಡರು ಗೊತ್ತಿರುತ್ತೆ ವಿನ, ಅದು ಮೂರನೇ ಒಂದು ಆ ಕಾನ್ಸೆಪ್ಟ್ ಗೊತ್ತಿರಲ್ಲ. ಸೊ ಆ ಕಾರಣದಿಂದ ಆ ಟೈಮ್ ಬಂದಾಗ ತಾವೆಲ್ಲ ಕಾರ್ ನೋಡಿ ತಾವೇ ಇದ್ದೀರಲ್ಲ ಹೇಳಕ್ಕೆ, ಧರ್ಮ ಬೆರೆಸಬಾರ್ದು ಬೆರೆಸಬಾರ್ದು ಅಂತ ಹೇಳ್ತಾ ಹೇಳ್ತಾನೆ, ದೇವರು ಮತ್ತೆ ದೇವೇಗೌಡರಿಗೆ ಮಾತ್ರ ಗೊತ್ತಿದೆ ಅಂತ ಬೆರೆಸ್ತಾ ಇದ್ದಾರೆ. ಸ್ವಾರಸ್ಯಕರವಾಗಿರೋರು ದೇವೇಗೌಡರ ಬಗ್ಗೆ, ದೇವೇಗೌಡರನ್ನ ಬಹಳ ಚೆನ್ನಾಗಿ ಯಾರು ಅರ್ಥ ಮಾಡ್ಕೊಂಡಿರ್ತಾರೋ ಎಲ್ಲರೂ ಕೂಡ ಇದನ್ನು ಒಪ್ಪಲೇಬೇಕಾದಂತ ಸಂಗತಿ. ಹೌದು ಸರ್, ದೇವ್ರಿಗೆ ಗೊತ್ತಿರತ್ತೆ ಇಲ್ದಾರೆ ದೇವೇಗೌಡರು ಗೊತ್ತಿರಲ್ಲ, ಮೂರನೇವ್ರಿಗೆ ಯಾರಿಗೂ ಗೊತ್ತಿರಲ್ಲ. ಸೊ ಈ ರಾಜ್ಯಕ್ಕೆ ಒಂದು ಒಳ್ಳೆ ಸರ್ಕಾರದ್ದು ಎಲ್ರಿಗೂ ಆಲೋಚನೆ ಇದೆ, ಅದ್ರ ಬಗ್ಗೆ ಕನ್ನಡಿಗರ ಸ್ವಾಭಿಮಾನ ಇದೆ, ಅವರೆಲ್ಲರೂ ಒಂದು ರೀಜನಲ್ ಪಾರ್ಟಿ ಆಯ್ಕೆ ಮಾಡಲೇಬೇಕು. ನಾವು ಬರ್ತೀವಿ, ನಾವು ಬಂದಾಗ ತಾವು ನಮ್ಮ ಬಗ್ಗೆನೂ ಚರ್ಚೆ ಮಾಡ್ತೀನಿ, ನಮ್ಮ ಪಕ್ಷದ ಬಗ್ಗೆ ಮಾಡ್ತೀನಿ ಅಂತ ನಂಬಿಕೆ ಇದೆ. ಜಫ್ರುಲ್ಲಾ ಅವ್ರದ್ದು ನಾವು ಒಪ್ಕೊಳ್ಬೇಕು, ಯಾಕೆ ಅಂದ್ರೆ ಕರ್ನಾಟಕದ ರಾಜಕೀಯದ ಮಟ್ಟದಲ್ಲಂತೂ ಅತಿ ಹೆಚ್ಚು ಹೋಮ ಹವನ ಪೂಜೆ ಪುನಸ್ಕಾರ ಮಾಡೋದ್ರೊಳಗೆ ದೇವೇಗೌಡರು ಎತ್ತಿದ ಕೈ. ಸರ್ ನಿಮ್ಗೆ ನಮಸ್ಕಾರ ಮಾಡ್ತೀನಿ ಈ ಒಂದು ಮಾತಿಗೆ. ಅಂತಹ ಧಾರ್ಮಿಕ ಹಿಂದೂ ನನ್ನ ಜೀವನದಲ್ಲಿ ನಾನು ನೋಡಿಲ್ಲ. ಶ್ರೀಮಾನ್ ದೇವೇಗೌಡರು ಅಂತ ಧಾರ್ಮಿಕ ಹಿಂದೂ ನನ್ನ ಜೀವನದಲ್ಲಿ ನಾನು ಯಾವ್ದು ಹಿಂದೂ ನೋಡಿಲ್ಲ. ಅಲ್ಲ ಹಂಗಾದ್ರೆ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಮಾಡ್ತಾರೆ ಅಂದ್ರೆ ಎಸ್ ಅಂದ್ಬಿಡ್ತಾರ ದೇವೇಗೌಡರ? ಅವರು ಧಾರ್ಮಿಕರು, ಎಷ್ಟು ಹಿಂದೂ ಧಾರ್ಮಿಕ ಹೆಮ್ಮೆಯಿಂದ ಹೇಳ್ತೀನಿ, ಒಂದು ಒಳ್ಳೆ ಧಾರ್ಮಿಕ ಹಿಂದೂ ಅಂತ ಹೇಳಿದ್ರೆ ಶ್ರೀಮಾನ್ ದೇವೇಗೌಡ್ರೆ. ಯಾಕಂತ ಹೇಳಿದ್ರೆ ಬೆಳಗ್ಗೆ ನಾನು 6 ಗಂಟೆಗೆ ಹೋಗಿ ನೋಡಿದ್ರೆ ಅವ್ರ ಪರ್ಸನಲ್ ಕೆಲಸ ಬಿಟ್ಟು ಅವರು 9 ಪುಸ್ತಕ ಓದ್ತಾರೆ ಸರ್. 9 ಪುಸ್ತಕ ಓದಿ ಆಮೇಲೆ ಪೂಜೆ ಮಾಡಿ ಪ್ರಸಾದ ತಗೊಂಡು ಹಣೆ ಕುಂಕುಮ ಮಾಡಿಕೊಂಡು ಹೂವು ಮಾಡಿಕೊಂಡು ಅವ್ರದ್ದೇನಿದೆ ಪದ್ಧತಿಗಳಿಂದ ಮಾಡ್ಕೊಂಡು ಅವರು ಆಮೇಲೆ ಬಾಯಿಗೆ ನೀರು ಮಡಗ್ತಾರೆ ವಿನ ಅದಕ್ಕೆ ಮುಂಚೆ ನೀರು ಕುಡಿ ಅಂತ ಒಬ್ರು ಹಿಂದೂ ನಾನು ಹೆಮ್ಮೆ ಪಡ್ತೀನಿ ಅಂತ ಹಿಂದೂಗಳು. ಓಕೆ ಸರ್, ಓಕೆ. ಮತ್ತೆ ಮಾತಾಡ್ತೀನಿ ಅಶ್ರಫ್ ನಮ್ಮ ಜೊತೆಗಿದ್ದಾರೆ, ಧಾರ್ಮಿಕ ಮುಖಂಡರು ಮಂಗಳೂರಿನ ಶುರುವಿನಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಶ್ರಫ್, ಮೋಸ್ಟ್ಲಿ ಗಮನಿಸ್ತಾ ಇದ್ದೀರಿ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಏನಾಗ್ತಾ ಇದೆ ಅಂತ, ಅಂದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ನಗರಪಾಲಿಕೆ ಚುನಾವಣೆಗಳಲ್ಲಿ ಏನಾಗ್ತಾ ಇದೆ ಅಂತ. ಅಲ್ಲಿ ಬಿಜೆಪಿ ದೊಡ್ಡ ಪ್ರಮಾಣದಲ್ಲಿ ಜಯಭೇರಿ ಬಾರಿಸಿದೆ. ಬಹಳಷ್ಟು ಜನ ವಿರೋಧಿಗಳು ಹೇಳ್ತಾ ಇದ್ರು, ನೋಡಿ ಈ ಬಾರಿ ಗ್ಯಾರಂಟಿ ಮಣ್ಣು ಮುಕ್ಕುತ್ತೆ ಬಿಜೆಪಿ, ಯಾಕಂದರೆ ಕಳೆದ ಬಾರಿ ಏನೋ ಡಿಮಾನಿಟೈಸೇಷನ್ ಆ ಅಲಿನಲ್ಲಿ ತೇಲು ಬಂತು. ಆದರೆ ಈಗ ಮತ್ತೆ GST ತಂದರು, ಜೊತೆಗೆ ಆಡಳಿತದ ಬಗ್ಗೆ ವಿರೋಧ ಇದೆ, ಹೀಗಾಗಿ ಗ್ಯಾರಂಟಿ ಜನ ಅವ್ರನ್ನ ಗುರುತಿಸಲ್ಲ ಅಂತ, ಮುಸಲ್ಮಾನರು ಕೂಡ ಅವ್ರಿಗೆ ಮತ ಹಾಕಲ್ಲ ಅಂತ. ಭಾಳ ಆಶ್ಚರ್ಯ ಸಂಗತಿ ಅಶ್ರಫ್, ನಾನು ಹೇಳ್ತಾ ಇದ್ದೀನಿ, ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಜನ ಗೆಲ್ಸ್ಕಳಿಸಿರೋದು ನೋಡಿದ್ರೆ ಮುಸಲ್ಮಾನರು ಕೂಡ ಈ ಬಾರಿ ಬಿಜೆಪಿಯನ್ನು ಬೆಂಬಲಿಸಿದ್ದಾರೆ ಉತ್ತರ ಪ್ರದೇಶದಲ್ಲಿ. ಏನಂತೀರಿ ಸರ್? ಹಾಗೆಲ್ಲ ಸರ್, ನಮಸ್ತೆ. ಹಲೋ, ಹೇಳಿ ಹೇಳಿ ಹೇಳಿ, ಮುಂದುವರಿಸಿ 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 ಅಶ್ರಫ್, ಅಶ್ರಫ್ ಪ್ಲೀಸ್ ಕಂಟಿನ್ಯೂ. ನೋಡಿ ಸರ್, ಮುಸಲ್ಮಾನರ ಬಗ್ಗೆ ಹೇಳುವುದಾದರೆ, ಈ ಒಂದು ಬಾಬರಿ ಮಸೀದಿ ಧ್ವಂಸ ಪ್ರಕರಣ ಉಂಟಲ್ಲ, ಇಡೀ ಜಾಗತಿಕ ಮಟ್ಟದಲ್ಲಿ ಭಾರತದ ಮುಸಲ್ಮಾನರಿಗೆ ನೋವುಂಟು ಮಾಡಿದೆ. ಭಾರತದಲ್ಲಿ ಜಾತಿಯಾತಿಯಾದ ರಾಷ್ಟ್ರ, ಈ ರಾಷ್ಟ್ರದಲ್ಲಿ ನಾವು ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲ ಒಟ್ಟು ಸೇರಿ ಜೀವಿಸುವಂತಹ ಒಂದು ಪರಿಪಾಠ ಈ ಭಾರತದಲ್ಲಿದೆ. ಈ ಭಾರತದಲ್ಲಿ ನಾವು ಒಬ್ಬರೊಬ್ಬನ್ನು ದ್ವೇಷಿಸುವುದು, ಒಂದು ಮತವನ್ನು ಇನ್ನೊಂದು ಮತದವರು ಹೀಯಾಳಿಸುವುದು, ಇಂಥದ್ದು ಯಾವುದು ನಮ್ಮ ಇಸ್ಲಾಮಿನಲ್ಲಿ ನಮಗೆ ಕಲಿಸಿಕೊಟ್ಟಿಲ್ಲ. ಆದುದರಿಂದ ನಾವು ಈ ರಾಜಕೀಯಕ್ಕೆ ಬೇಕಾಗಿ ಕೆಲವು ರಾಜಕೀಯ ಪ್ರೇರಿತರು ನಮ್ಮೊಳಗೆ ಕಚ್ಚಾಡಲಿ ಬೇಕಾಗಿ ಈ ಇಲೆಕ್ಷನ್ ಬರುವಾಗ ಮಾತ್ರ ಇವರಿಗೆ ನಮ್ಮ ರಾಮ ಮಂದಿರ ಅಥವಾ ಇನ್ನೊಂದು ವಿಷಯ ನೆನಪಿಗೆ ಬರುತ್ತದೆ. ಕಳೆದ ವಾಜಪೇಯಿ ಸರ್ಕಾರ ಇಂಡಿಯಲ್ಲಿ ಅಧಿಕಾರ ನಡೆಸ್ತಾ ಇತ್ತು ಸುಮಾರು 6 ವರ್ಷಗಳ ಕಾಲ. ಯಾಕೆ ಈ ರಾಮ ಮಂದಿರ ಅವರಿಗೆ ಕಟ್ಟಲಿಕ್ಕೆ ಆಗಲಿಲ್ಲ? ಅದೇ ರೀತಿ ಇನ್ನೊಂದು ಯಾವುದೇ ವಿಷಯ ಆಗಲಿ, ಅವರವರ ಸರ್ಕಾರ ಇರುವಾಗ ಅವರು ಬಿಜೆಪಿ ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಿ ನೀವು?
ಮಾಡ್ತಾ ಇದ್ದ ಎಲ್ಲಾ ರಾಜಕೀಯ ಪಕ್ಷದವರಿಗೆ ಹೇಳಬೇಕಾಗಿರುವುದು, ನಾವು ಅವರಿಗೆ ಎಲ್ಲ ವಿಷಯವೂ ನೆನಪಾಗುವುದು ಅವರ ಈ ಇಲೆಕ್ಷನ್. ನೋಡಿ, 2018 ಈಗ ಕರ್ನಾಟಕದಲ್ಲಿ ಇಲೆಕ್ಷನ್ ಬರ್ತಾ ಇದೆ, 2019 ಲೋಕಸಭೆ ಇಲೆಕ್ಷನ್ ಬರ್ತಾ ಇದ್ದಾರೆ. ಇದಕ್ಕೋಸ್ಕರ ಪರಸ್ಪರ ಜನಸಾಮಾನ್ಯರಲ್ಲಿ ಕಚ್ಚಾಟವನ್ನು ಉಂಟು ಮಾಡಿಸಿ ಇದರ ಲಾಭವನ್ನು ಪಡೆಯಬೇಕು. ಅಲ್ಲ ಬಹುಶಃ ನೋಡಿ, ನಮ್ಗೆ ಈ ಬಾಬರಿ ಮಸೀದಿ ವಿಷಯ ಅಲ್ಲ. ಅಶ್ರಫ್, ಈ ಯೋಗಿ ಆದಿತ್ಯನಾಥ್ಗೆ ಜನ ಇಷ್ಟೊಂದು ಬೆಂಬಲ ಕೊಟ್ಟಿರುವಂತದ್ದು ರಾಮ ಮಂದಿರ ಕಟ್ಟಲಿಕ್ಕೆ ಅಂತ ಕೂಡ ಇರಬಹುದಾ? ರಾಮ ಮಂದಿರ ಕಟ್ಟಿ ಅನ್ನುವಂತ ಬೆಂಬಲ ಕೂಡ ಇರಬಹುದಾ? ಏನು ಸರ್, ಯಾಕಂದ್ರೆ ಫೈಜಾಬಾದ್ ಕೂಡ ಅಲ್ಲಿ ಆಗೆಲ್ಲ ಸರ್, ಅಲ್ಲಿ ರಾಮ ಮಂದಿರ ಕಟ್ಟಬೇಕಾ ಬಾಬರಿ ಮಸ್ಜಿದ್ ಕಟ್ಟಬೇಕಾ ಎಂಬುದು ಕೋರ್ಟ್ ಅಲ್ಲಿದೆಲ್ಲ. ನಾವೆಲ್ಲರೂ ಗೌರವಿಸಬೇಕಾದದ್ದು ಒಂದು ಇದು ನ್ಯಾಯಾಂಗವನ್ನಲ್ಲ. ನಮಗೆ ಆ ಸುಪ್ರೀಂ ಕೋರ್ಟ್ ಏನು ಜಡ್ಜ್ಮೆಂಟ್ ನೀಡುತ್ತದೆ ಅದಕ್ಕೆಲ್ಲರೂ ನಾವು ಸಮ್ಮತಿಸುವ, ಅಲ್ಲಿವರೆಗೆ ಕಾಯುವ. ಅದರೊಳಗೆ ಯಾಕೆ ನಮ್ಮೊಳಗೆ ಕಚ್ಚಾಡಕ್ಕೆ ನಾವು ಇದು ಪ್ರೇರೇಪಿಸುವುದು? ಓಕೆ ಫೈನ್, ನಾನು ನೀವು ಹಾಗೆ ಸಂಪರ್ಕದಲ್ಲಿ ವಿಕ್ರಮ್, ನಿಮ್ಮ ಜೊತೆ ಮಾತಾಡ್ತೀನಿ ನಾನು. ಇನ್ನಷ್ಟು ಮಾತಾಡೋಣ, ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್. ಯೋಗಿಯ ರಾಮನಾಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲದಂಗೆ ಜಫರ್ಲಾ ಖಾನ್ ನಮ್ಮ ಜೊತೆ ಸಾಕಷ್ಟು ಮಾತಾಡಿದರು, ಅಶ್ರಫ್ ಕೂಡ ನಮ್ಮ ಜೊತೆ ಮಾತಾಡಿದರು. ಅವ್ರು ಹೇಳೋ ಪ್ರಕಾರ ಏನು ಅಂತಂದ್ರೆ, ರಾಮ ಮಂದಿರ ಅನ್ನುವಂಥದ್ದು ಇದೆಯಲ್ಲ ಅದು BJP ಅವರು ಸೃಷ್ಟಿ ಮಾಡಿರುವಂಥದ್ದು. ಚುನಾವಣೆಗೆ ಓಟು ಬೇಕು ಅನ್ನುವಂಥ ಸಂದರ್ಭದಲ್ಲಿ ಮಾತ್ರ ಅವ್ರು ರಾಮ ಮಂದಿರ ನೆನಪಾಗುತ್ತೆ. ವಾಜಪೇಯಿ ಅವರಂಥ ವಾಜಪೇಯಿನೇ ರಾಮ ಮಂದಿರ ಕಟ್ಟಕ್ಕೆ ಹೋಗಲಿಲ್ಲ ಯಾಕೆ? ಸುಪ್ರೀಂ ಕೋರ್ಟಲ್ಲಿ ಇರುವಂಥ ಸಂದರ್ಭದಲ್ಲಿ ರಾಮ ಮಂದಿರದ ಪ್ರಸ್ತಾಪ ಎಷ್ಟು ಮಟ್ಟಿ ಸರಿ ಅನ್ನುವಂಥದ್ದು ಅವರ ಪ್ರಶ್ನೆ. ನಾನು ಅವ್ರ ಜೊತೆ ಮಾತಾಡ್ತೀನಿ. ಡಾಕ್ಟರ್ ಅಶ್ವಥ್ ನಾರಾಯಣ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ, BJP MLA ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರು. ಡಾಕ್ಟರ್ ಅಶ್ವಥ್ ನಾರಾಯಣ್ ಜಿ, ಗಮನಿಸ್ತಾ ಇದ್ದೀರಿ ತಾವು ಉತ್ತರ ಪ್ರದೇಶದಲ್ಲಿ ಯಾರು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಜಯ ಬೇರಿ ನಗರ ಪಾಲಿಕೆ ಚುನಾವಣೆಯಲ್ಲಿ, ಏನಂತೀರಿ ಸರ್? ಸರ್, ಬಹಳ ಸಂತೋಷ. ಒಂದು ಈಗ ಜನಪ್ರಿಯ ಸರ್ಕಾರ ಒಂದು ಏನು ಆಯ್ಕೆ ಆಗಿದೆ ಉತ್ತರ ಪ್ರದೇಶದಲ್ಲಿ, ಬಹಳ ದೊಡ್ಡ ಬಹುಮತದಿಂದ ಜನ ಆಯ್ಕೆ ಮಾಡಿದ್ದಾರೆ. ಇವತ್ತು ಸ್ಥಳೀಯ ಚುನಾವಣೆಯಲ್ಲಿ ಮತ್ತೊಮ್ಮೆ ಜನ ವಿಶ್ವಾಸ ತೋರೋ ಮೂಲಕ ಅವರು ಮಾಡ್ತಿರೋಂಥ ಒಂದು ಕಾರ್ಯಕ್ರಮ ಮತ್ತು ಪ್ರೋತ್ಸಾಹ ಕೊಟ್ಟು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಮತ್ತೆ ಜನತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರಲ್ಲಿ ವಿಶ್ವಾಸವನ್ನು ತೋರೋ ಮೂಲಕ ಅವರು ಕೊಟ್ಟಿರುವಂಥ ಕಾರ್ಯಕ್ರಮವನ್ನು ಜನ ಒಪ್ಪಿ ಪ್ರೋತ್ಸಾಹ ಕೊಡ್ತಿರೋದು, ನಂಬಿಕೆ ವಿಶ್ವಾಸವನ್ನು ಈ ಮತ ಮತ್ತು ಚುನಾವಣೆಯಲ್ಲಿ ಗೆಲ್ಲಿಸೋ ಮೂಲಕ ಅದು ತೋರಿಸಿದ್ದಾರೆ. ಹಾಗಾಗಿ ನಮ್ಮ ವಿರೋಧಿಗಳಿಗೆ ತಕ್ಕ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಏನು, ಅವರು ಅಲ್ಲ ಸಲ್ಲದ ಆಪಾದನೆಯನ್ನು ಮಾಡೋ ಮೂಲಕ ಜವಾಬ್ದಾರಿತವಾಗಿ ಅವರಿಗೆ ಸಿಕ್ಕಿದಂಥ ಅವಕಾಶಗಳಲ್ಲಿ ಸರಿಯಾದ ರೀತಿಯಲ್ಲಿ ಸರ್ಕಾರವನ್ನು ನಡೆಸದ ಮೂಲಕ ಮತ್ತು ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಏನು ಒಂದು ಇವತ್ತು ಸೂಡೋ ಸೆಕ್ಯುಲರಿಸಮ್, ದೇಶದ ಜನತೆಯ ಭಾವನೆ, ಈ ಹಿಂದೂ ರಾಷ್ಟ್ರದಲ್ಲಿ ಜನತೆಯ ಭಾವನೆಯನ್ನು ಗೌರವಿಸದೆ ಪದೇ ಪದೇ ನಾನು ನಮ್ಮ ಅಶ್ರಫ್ ಅಲ್ಲಿ ಕೇಳ್ಕೊತೀನಿ, ಏನೇ ಒಂದು ರಾಮ ಮಂದಿರ ಅಥವಾ ಒಂದು ಬೇರೆ ಒಂದು ಸ್ಥಳದಲ್ಲಿ ದೇವಸ್ಥಾನ ಇದೆ ಅಂದಾಗ ಆ ಜಾಗದಲ್ಲಿ ಮಸೀದಿಯನ್ನು ಕಟ್ಟಿದರೆ ಆ ಮಸೀದಿನಲ್ಲಿ ಇವರು ನಮಾಜ್ ಮಾಡ್ತಾರಾ? ಈ ರೀತಿ ಏನೊಂದು ದೇಶದ ಜನತೆಯ ಭಾವನೆ, ನಮ್ಮ ರಾಮ ಜನಿಸಿದ ಸ್ಥಳ ಅಂತ ಐತಿಹಾಸಿಕವಾಗಿಯೂ ಒಂದು ಆರ್ಕಿಯೋಲಜಿ ಡಿಪಾರ್ಟ್ಮೆಂಟಿಂದನೂ ಅದು ಪ್ರೂವ್ ಆಗಿರುವಂಥದ್ದಿದೆ. ಇಂಥ ಒಂದು ಸ್ಥಳ ನಾವು ದೇಶದಲ್ಲಿ ಕೇಳ್ತಿರುವಂಥದ್ದು ರಾಮ ಮಂದಿರ, ವಾರಣಾಸಿಯಲ್ಲಿ ಶಿವನ ದೇವಸ್ಥಾನ ಮತ್ತು ಮಥುರಾದಲ್ಲಿ ಕೃಷ್ಣನ ದೇವಸ್ಥಾನ, ಇಲ್ಲಿ ಇಂಥ ವಿವಾದಿತವಾದಂಥ ಸ್ಥಳದಲ್ಲಿ ಈ ನಾಲ್ಕು ಸ್ಥಳದಲ್ಲಿ ನೀವು ನಮ್ಮ ಭಾವನೆಯನ್ನು ಗೌರವಿಸಿ ನಮಗೇನು ಅಂದರೆ ಇಲ್ಲಿ ನಮ್ಮ ದೇವರು ಹುಟ್ಟಿರುವಂಥದ್ದು, ನಾವು ನಂಬಿದಂಥ ದೇವರು ಹುಟ್ಟಿರುವಂಥ ಸ್ಥಳಗಳು, ಹಾಗಾಗಿ ಇವರು ಅದರಲ್ಲಿ ಪ್ರತಿಷ್ಠೆ ತೋರಿಸುವಂಥದ್ದು ಬಿಟ್ಟು ಒಂದು ಹೃದಯ ವೈಶಾಲ್ಯತೆ. ನಮ್ಮ ದೇಶ ಇವತ್ತು ಇಡೀ ವಿಶ್ವದಲ್ಲೇ ಈ ರೀತಿ ಮೋಸ್ಟ್ ಸೆಕ್ಯುಲರ್ ಒಂದು ಸಂವಿಧಾನ ಅಂತ ಅಂದರೆ ನಮ್ಮ ಭಾರತದಲ್ಲಿ, ನಮ್ಮ ದೇಶದಲ್ಲಿ ಇರುವಂಥ ಒಂದು ಹೃದಯ ಶ್ರೀಮಂತಿಕೆ ಇನ್ಯಾವುದೇ ದೇಶದಲ್ಲಿ ಈ ರೀತಿಯಾದಂಥ ನಡವಳಿಕೆ ಅಶ್ರಫ್ ಅವರು ಹೇಳಿದ್ರೆ ನಾನು ಅವರ ಮಾತನ್ನು ಒಪ್ಕೊಳ್ಳಕ್ಕೆ ತಯಾರಿದ್ದೀನಿ. ಇಂಥ ಒಂದು ಅದ್ಭುತವಾದಂಥ ಒಂದು ಸಮಾಜ, ಇಷ್ಟೊಂದು ಬೇರೆ ಬೇರೆ ಧರ್ಮವನ್ನು ಗೌರವಿಸಿ ಎಲ್ಲರಿಗೂ ಸ್ಥಾನಮಾನ ಗೌರವ ಅವರದೇ ಆದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಏಕೈಕ ಸಮಾಜ ಇದು. ಇಂಥ ಸಮಾಜದಲ್ಲಿ ನೀವ್ಯಾಕೆ ಒಂದು
ದೊಡ್ಡತನವನ್ನು ತೋರ್ತಿಲ್ಲ, ಇದನ್ನು ಒಂದು ನ್ಯಾಯಾಂಗದಲ್ಲಿ ಇನ್ನೊಂದು ಮತ್ತೊಂದು ಕಾಯ್ತಾ ಇದ್ದೀರಾ. ದಯವಿಟ್ಟು ಇವತ್ತೇನು ಜನತೆ ಸಂದೇಶ ಕೊಟ್ಟಿದ್ದಾರೆ, ಇದು ಜನರ ಪರವಾಗಿ ಯೋಗಿ ಆದಿತ್ಯನಾಥ್ ಅವರ ಜನಪ್ರಿಯತೆ ಮತ್ತು ಅವರ ಮೇಲೆ ಇಟ್ಟಿರುವಂಥ ವಿಶ್ವಾಸ ಅಂತ, ಮತ್ತು ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವ್ರ ಮೇಲೆ. ಓಕೆ, ನೀವು ಭಾಳ ಅದ್ಭುತವಾಗಿ ಹೇಳಿದ್ರಿ. ಜಫರುಲ್ಲಾ ಖಾನ್ ಹೇಳಿದ್ರೆ ಕಣ್ಣ ಸರ್ ಅವ್ರು ಹೇಳ್ತಾರೆ ಹೇಳಿ. ತಾವುಗಳು ಏನು ಹೇಳಿದ್ರು ಅವ್ರ ಮಾತಿಂದ ನಾನು ಒಪ್ಕೋತೀನಿ. ಅಶ್ವಂತ ನಾರಾಯಣ ಮಾತಿಗೆ ನಿಮ್ಮ ಬೆಂಬಲ ಇದೆ? ಇಲ್ಲ ಇಲ್ಲ, ನನ್ನ ಪೂರ್ತಿ ಮಾತುಗಳ ಒಂದು ಸೆಂಟೆನ್ಸ್ ಬೆಂಬಲ ಇದೆ. ಏನು, ನಮ್ಮ ಭಾರತದಲ್ಲಿ ನಾವೆಲ್ಲ ಸೌಹಾರ್ದದಲ್ಲಿ ಇರುವಂಥದ್ದು ಮಾತನ್ನ ಆಡಿದ್ರು, ಅದನ್ನು ನಾನು ಒಪ್ಕೋತೀನಿ. ಎರಡನೇ ಪ್ರಶ್ನೆ ತಾವುಗಳು ಕೇಳಿದ್ರು, ತಾವು ಅಲ್ಲಿ ನಮಾಜಿ ಮಾಡ್ತಿರೋ ಇಲ್ವೋ ಅಂತ. ಅರ್ಥ ಆಯ್ತಲ್ಲ, ಅದಕ್ಕೆ ಉತ್ತರ ನಾನು ಹೇಳ್ತೀನಿ. ತಾವು ಯಾವುದೇ ಧರ್ಮ ತಗೊಳ್ಳಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಗುರುದ್ವಾರ, ಜೈನ್ ಟೆಂಪಲ್, ಏನಾದರೂ ಆಗಿರಲಿ, ಎಲ್ಲ ದೇವಾಲಯಗಳು ಎಲ್ಲ ಮಸೀದಿಗಳು ನಿರ್ಮಾಣ ಆಗಿರೋದು ನಾಲ್ಕರಿಂದಾನೇ, ಕಲ್ಲು, ಮಣ್ಣು, ಕಬ್ಬಿಣ, ಮರ. ಎಲ್ಲ ಕಡೆ ಎಲ್ಲ ದೇವಾಲಯಗಳಲ್ಲೂ ಎಲ್ಲ ಮಸೀದಿಗಳು ನೀವು ಇಂಪಾರ್ಟೆಂಟ್ ಬಿಟ್ರಿ ಸ್ವಾಮಿ, ಭಕ್ತಿ ಭಾವನೆಗಳು ಬರ್ತಾ ಇದ್ದೀನಿ ನೋಡಿ, ಎಲ್ಲ ಕಡೆನೂ ನಿರ್ಮಾಣ ಆಗಿರೋದು, ಎಲ್ಲ ಧಾರ್ಮಿಕ ಸ್ಥಳಗಳು ಎಲ್ಲನೂ ನಿರ್ಮಾಣ ಆಗಿರೋದು ನಾಲ್ಕರಿಂದಾನೆ. ನೀವು ಹುಡ್ಕದ್ ಏನು ಅದರಲ್ಲಿ, ಅನೇಕ ರೂಪದಲ್ಲಿ ತಮ್ಮ ತಮ್ಮ ಆದ ಒಂದು ಶ್ರದ್ಧೆ, ಒಂದು ಭಕ್ತಿ, ಒಂದು ರೂಪದಲ್ಲಿ ತಾವು ತಮ್ಮನ್ನು ದೇವರನ್ನು ಹುಡುಕ್ತಾರೆ. ನನ್ನ ಹೇಳಿಕೆ ಏನಂದರೆ, ಎಲ್ಲರಿಗೂ ದೇವರೊಬ್ಬನೇ, ಅವ್ರವ್ರ ಪದ್ಧತಿಯಿಂದ ಅವ್ರವ್ರು ಹುಡುಕ್ತಾರೆ. ಅದನ್ನು ತಾವು ಪ್ರಶ್ನೆ ಮಾಡೋಕ್ಕೂ ತಮ್ಗೆ ಹಕ್ಕಿಲ್ಲ. ತಾವು ನಮಗೇನೋ ಆ ರೀತಿ ನಮಾಜಿ ಮಾಡ್ತಿರೋ ಇಲ್ವೋ ಅಂತ ನಮ್ಮ ಮನ್ಸಿಗೆ ಒಪ್ಕೊಟ್ರೆ ನಾವು ಮಾಡ್ತೀವಿ. ಕೇಳ್ತಿರೋದು ಏನು ಅಂದ್ರೆ, ನಿಮ್ಮನೆ ದೇವರು ನಮ್ಮನೆಲ್ಲಿ ಬಂದು ಯಾಕೆ ಬೋರ್ಡ್ ಹೋಗ್ತೀರಿ? ದೇವ್ರು ಒಬ್ರೆ, ಹುಡುಕುವಂತ ರೀತಿ ಬೇರೆ ಬೇರೆ ಇದೆ. ನೀವು ಅದ್ ನಮ್ಗೆ ಯಾವ ರೀತಿ ಫೆಸಿಲಿಟಿ ಆಗಿರುತ್ತೆ ಆ ರೀತಿ ಅವ್ರವ್ರು ಹುಡುಕೊಂಡು ಬರ್ತಾರೆ. ಇವತ್ತೆಲ್ಲ ಮಸೀದಿ ಇರೋ ಜಾಗದಲ್ಲಿ ದೇವ್ರ ದೇವಸ್ಥಾನ ಕಟ್ಸೋ, ಅಲ್ಲಿ ದೇವ್ರ ಕೈ ಅವರು ಪೂಜೆ ಮಾಡ್ಬೋದು. ಎಲ್ಲೋ ದೇವಸ್ಥಾನ ಇರೋ ಜಾಗದಲ್ಲಿ ಅಲ್ಲಿ ಮಸೀದಿ ಕಟ್ಸ್ಕೊಟ್ರೆ ನಮ್ಮ ಸುಪ್ರೀಂ ಕೋರ್ಟ್ ಇದೆ, ಏನ್ ಡಿಸೈಡ್ ಮಾಡ್ತಾನೆ ಮಾಡ್ಲಿ. ಯಾಕಂದ್ರೆ ನಾವು ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ ಲಾ ಆಫ್ ದ ಲ್ಯಾಂಡ್. ಜಫರ್ಲಕರ್, ಈಗ ಅಡ್ಗೋಣೆ ಮೇಲೆ ದೀಪ ಇಡೋದು ಬೇಡ. ಈಗ ನಿಮ್ಮ ಪ್ರಕಾರ ಅಲ್ಲಿ ಮಂದಿರ ಆಗಬೇಕೋ ಬೇಡವೋ? ಯಾವುದು ಮಂದಿರಕ್ಕೆ ನಿಮ್ಮ ಬೆಂಬಲ ಇದೆ? ತೀರ್ಮಾನ ಕೋರ್ಟ್ ಅಲ್ಲಿ ಇರುವಾಗ ನಾನು ಯಾರು ತೀರ್ಪು ಕೊಡಕ್ಕೆ? ಅಲ್ಲ ನಿಮ್ಮದನ್ನ ಹೇಳಿ. ನಾನು ಹೇಳ್ತೀನಿ ನೋಡಿ, ಅದ್ರ ಡಿಸ್ಪ್ಯೂಟ್ ಇಲ್ದಾ ಹೋಗಿದ್ರೆ ಪ್ರಶ್ನೆನೇ ಬರ್ತಾ ಇರ್ಲಿಲ್ಲ. ಡಿಸ್ಪ್ಯೂಟ್ ಇರೋದ್ ಕಾರಣದಿಂದ ಈ ಕೇಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ, ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡತ್ತೆ. ಶ್ರೀ ಶ್ರೀ ರವಿಶಂಕರ್ ಹೇಳ್ತಾರಪ್ಪ ಏನು ಅಂದ್ರೆ, ಇಲ್ಲ ನಾವು ಮುಸಲ್ಮಾನರ ಜೊತೆ ಮಾತಾಡಿದೀವಿ, ಅದರಲ್ಲಿ ಒಂದು ವರ್ಗ ಒಪ್ಪಿಕೊಂಡಿದೆ. ಗೌರವ ಇದೆ, ಎಲ್ರೂ ಎಲ್ರು ಸಹ ಅವರೇ ಅಲ್ಲ, ಅವರೇ ಅಲ್ಲ, ಎಲ್ರೂ ಸಹ ಒಂದು ಪ್ರಯತ್ನ ಆಗುತ್ತೆ ಅಂತ ಅಲ್ಲಿಗೆ ಕೋರ್ಟ್ ಉಲ್ಲಂಘನೆ ಮಾಡಿ ತಾವು ಡಿಸೈಡ್ ಮಾಡ್ತೀನಿ ಅಂದ್ರೆ ಕೋರ್ಟ್ ಯಾಕೆ ಮಡಗಿದಿರಾ? ನಾನು ಒಂದೆರಡು ವಿಚಾರ ಹೇಳ್ಬಿಡ್ತೀನಿ. ಅಶೋಕ್ ಅವ್ರು ಹೇಳಿದ್ರು ಪ್ರತಿ ಸಲ ಎಲೆಕ್ಷನ್ ಬಂದಾಗ ವಿಚಾರ ಬರುತ್ತೆ. ನಮ್ಮ ದೇಶದಲ್ಲಿ, ಅಶ್ವಥ್ ನಾರಾಯಣ ಅವರೇ ಒಂದ್ ನಿಮಿಷ ಹೇಳಿ ಪ್ಲೀಸ್. ನಮ್ಮ ದೇಶದಲ್ಲಿ ಪ್ರತಿ ವರ್ಷಾನು ನಾಲ್ಕು ರಾಜ್ಯದ ಚುನಾವಣೆಗಳು ಬರ್ತಾನೆ ಇರುತ್ತೆ. 5 ವರ್ಷ ಆದ ತಕ್ಷಣ ಮತ್ತೊಂದ್ಸಲಿ ರಾಷ್ಟ್ರೀಯ ಚುನಾವಣೆನೂ ಬರ್ತಾ ಇರುತ್ತೆ. ಆದ್ರೆ ರಾಮ ಮಂದಿರದ ವಿಚಾರ ಈ ಚುನಾವಣೆಗಳ ಮೇಲೆ ಅಥವಾ ನಮ್ಮ ಸಂವಿಧಾನ ಬಂದಿದ್ದ ಮೇಲೆ ಅಲ್ಲ. ನಾವು ಇತಿಹಾಸ ಪುಟಾನ ತೆಗೆದು ನೋಡಿದ್ರೆ, ನಾನು ಆ ಅಲಹಾಬಾದ್ ಹೈಕೋರ್ಟ್ ಜಡ್ಜ್ಮೆಂಟ್ನ ಸಂಪೂರ್ಣವಾಗಿ ಓದಿದ್ದೀನಿ. 3 ವಾಲ್ಯೂಮ್ಸ್ ಇದಾವೆ, ಅವು ಬಹಳ ದೊಡ್ಡ ಗಾತ್ರದಿದ್ದಾವೆ. ಸಂಪೂರ್ಣವಾಗಿ ನಾನು ಓದಿದ್ದೀನಿ. ಯಾವಾಗ ಬಾಬರನ ಸೇನಾಧಿಪತಿ ಮೀರ್ ಬಾಕಿ ಅಲ್ಲಿ ಅದನ್ನು ಒಡೆದು ಕಟ್ಟಿದ್ನೋ ಆವತ್ತಿನ ದಿವಸದ ಮಾರನೇ ದಿವಸದಿಂದಾನೇ ಹಿಂದೂಗಳು ಮತ್ತೆ ವಾಪಸ್ ಅದನ್ನು ತಗೊಳ್ಬೇಕು ಅನ್ನೋದನ್ನ ಒಂದು ಕ್ಷಣವೂ ಬಿಟ್ಟಿಲ್ಲ. ಅದರ ಪ್ರಯತ್ನ ಸತತವಾಗಿ ನಡೆದಿದೆ. ಬ್ರಿಟಿಷ್ ಕಾಲದಲ್ಲಿ ನಡೆದಿದೆ, ಮರಾಠರ ಕಾಲದಲ್ಲಿ ನಡೆದಿದೆ, ಅಲ್ಲಿ ನವಾಬ್ರ ಕಾಲದಲ್ಲಿ ನಡೆದಿದೆ, ಅದಾದ ಮೇಲೆ ಸ್ವಾತಂತ್ರ್ಯ ಬಂದ ಮೇಲೂ ನಡೀತಾನೆ ಇದೆ. ಆದ್ರಿಂದ ಇದು ಚುನಾವಣೆಗೋಸ್ಕರ ಅಂತಲ್ಲ, ವಿಶ್ವ ಹಿಂದೂ ಪರಿಷತ್ತು ಇದನ್ನ ಚುನಾವಣೆಗೆ ದೃಷ್ಟಿಯಿಂದ ನೋಡಲ್ಲ. ಮತ್ತೆ ಯಾರಿಗಾರು ರಾಜಕೀಯ ಪಕ್ಷದವರಿಗೆ ಇದರಿಂದ ಪ್ರಯೋಜನ ಆಗುತ್ತೋ ಪ್ರಯೋಜನ ಆಗಲ್ವೋ ಅನ್ನೋ ಪ್ರಶ್ನೆ ಇದು ಅಲ್ಲ. ಇದು ನಮ್ಮ ಧಾರ್ಮಿಕ ಭಾವನೆಯ ಪ್ರಶ್ನೆ. ರಾಮ ಹುಟ್ಟದಂತಹ ಜಾಗದಲ್ಲಿ ಮಂದಿರ ಆಗ್ಬೇಕು. ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಹೇಳ್ಬಿಡ್ತೀನಿ. ಶಿಯಾದವರಿಗೂ ಸುನ್ನಿಯವರಿಗೂ ಅಲ್ಲಿ ಒಂದು ಜಗಳ ಬಂದಿತ್ತು. ಏನು ಅಂದ್ರೆ, ಬಾಬರ್ ಸುನ್ನಿ, ಮೀರ್ ಬಾಕಿ ಶಿಯಾ, ಆದ್ರಿಂದ ಶಿಯಾದವರು ಕೊಡ್ಬೇಕು, ಯಾಕಂದ್ರೆ ಅವನು ಒಡೆದ್ ಕಟ್ಟಿದ ಅಂತ. ಆದ್ರೆ ಒಂದೇ ಒಂದು ನಿಶ್ಚಳವಾಗಿದೆ, ಅಲ್ಲಿ ಮಂದಿರ ಇದ್ದಿದ್ದನ್ನು ಒಡೆದ್ ಕಟ್ಟಿದ್ರು ಅನ್ನೋದನ್ನ ಮಾತ್ರ ಯಾರು ಅಲ್ಗಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ASI ರಿಪೋರ್ಟ್ ಇದೆ, ಹೈಕೋರ್ಟ್ ಆಫ್ ಅಲಹಾಬಾದ್ ಅದರ ಮೇಲೆ ಮುದ್ರೆ ಒತ್ತಿದೆ. ಸೊ ಬಹುಸಂಖ್ಯಾತರ ಭಾವನೆಗಳಿಗೆ ಬೆಲೆ ಕೊಡಬೇಕು ಈ ವಿಚಾರ. ಖಂಡಿತ ಕೊಡಬೇಕು. ಓಕೆ, ಅಶ್ವಥ್ ನಾರಾಯಣ್ ಸರ್ ಕಂಟಿನ್ಯೂ, ಪ್ಲೀಸ್ ಕಂಟಿನ್ಯೂ ಸರ್. ಸರ್, ಮುಖ್ಯವಾಗಿ ನನಗೆ ನಮ್ಮ ಸ್ನೇಹಿತರು ಅಶ್ರಫ್ ಅವರು ಹೇಳ್ತಾ ಇದ್ರು, ಬಾರ್ ಬಾರಿನೂ ಭಾರತೀಯ ಜನತಾ ಪಾರ್ಟಿ
ಏನೊಂದು ಚುನಾವಣೆ ಇದ್ದಾಗ ಈ ರಾಮನ ಮಂದಿರ ನೆನೆಸ್ಕೊಳ್ಳೋಂಥದ್ದು ನಡೀತದೆ ಅಂತ. ಹಾಗಾಗಿ ಇಂಥದಕ್ಕೆ ಅವಕಾಶ ಕೊಡ್ತೀರಾ? ನಮಗೆ ಕೇಳುವಂಥದ್ದು, ನೀವು ಎಲ್ಲರೂ ನಾನು ಕೇಳಿದ್ದು ಈ ನಾಲ್ಕು ಸ್ಥಳವನ್ನು ನಮ್ಮ ಭಾವನೆ ಭಾರತೀಯರ ಭಾವನೆಗೆ ಹತ್ರವಾಗಿರುವಂಥದ್ದು, ಹಾಗಾಗಿ ಇದಕ್ಕೆ ಅವಕಾಶ ಕೊಡದೆ ನೀವು ಇದನ್ನ ನಮಗೆ ದೇವಸ್ಥಾನ ಮಾಡ್ಲಿಕ್ಕೆ ಅವಕಾಶ ಮಾಡಿ ಸಹಕಾರ ಕೊಡಿ, ಒಂದು ದೊಡ್ಡತನವನ್ನು ತೋರಿ. ಯಾತಕ್ಕೋಸ್ಕರ ನಾನು ಕೋರ್ಟಿಗೆ ಹೋಗೋದು ಯಾವಾಗ ಅಂದ್ರೆ, ನೀವು ನಾವು ಪರಸ್ಪರ ಯಾವಾಗ ಒಪ್ಪಲ್ಲ, ವ್ಯಾಜ್ಯವಾಗಿರ್ತದೆ, ಡಿಸ್ಪ್ಯೂಟ್ ಇರ್ತದೆ, ಆಗ ಮಾತ್ರ ನಾವು ಕೋರ್ಟ್ ಹತ್ರ ಹೋಗುವಂಥದ್ದು ಇರ್ತದೆ. ಆ ಕಾರಣದಿಂದ ಇವರು ವ್ಯಾಜ್ಯಕ್ಕೆ ಅವಕಾಶ ಕೊಡದೆ ನಮ್ಮ ಭಾವನೆಗಳನ್ನ ಗೌರವಿಸೋದು. ಯಾಕೆಂದ್ರೆ ಇವತ್ತು ಭಾರತ ಯಾವುದೇ ಒಂದು ಧರ್ಮ ಆಧಾರಿತ ಈಗ ಹೆಂಗಾಗ್ಬಿಟ್ಟಿದೆ ಅಂತ ನಿಮ್ಮ ಸ್ಥಿತಿ ನೋಡಿ. ಒಂದ್ ಕಡೆಗೆ ಉತ್ತರ ಪ್ರದೇಶದಲ್ಲಿ ನಿಮ್ದೇ ಆಡಳಿತ ಇದೆ, ಯೋಗಿ ಆದಿತ್ಯನಾಥ್ ಅಲ್ಲಿನ ಮುಖ್ಯಮಂತ್ರಿ, ಜೊತೆ ಕೇಂದ್ರದಲ್ಲಿ ನಿಮ್ದೇ ಆಡಳಿತ ಇದೆ, ನರೇಂದ್ರ ಮೋದಿಯವರು ದೇಶ ಆಳ್ತಾ ಇದ್ದಾರೆ, ಪ್ರಧಾನಮಂತ್ರಿಗಳು. ಇಂಥ ಸಂದರ್ಭದಲ್ಲಿ ಮಾಡಿ ಹೇಗಾದ್ರೆ ಏನು ಮಾತಾಡ್ತೀರಿ, ಏನು ಒಪ್ಪಂದ ಮಾಡ್ಕೋತೀರಿ, ಏನು ಮಾತುಕತೆ ಮುಖಾಂತರ ಬಗೆಹರಿಸ್ತೀರಿ, ಬಗೆಹರಿಸಿ ಕೋರ್ಟಲ್ಲಿ ಆಗಬೇಕು ಅಂತ ಯಾರು ಹೇಳ್ತಾರೆ? ಸರ್, ಈಗ ಆ ವಿವಾದಿತ ಸ್ಥಳವಲ್ಲದೆ ಬೇರೆ ಕಡೆ ಆದ್ರೆ ನಾವು ತಕ್ಷಣ ಮಾಡ್ಲಿಕ್ಕೆ ರಾಮ ಮಂದಿರ ತಯಾರಿದ್ದೀವಿ, ತಕ್ಷಣ ಮಾಡಬಹುದು. ಆದ್ರೆ ವಿವಾದಿತ ಒಂದು ಸ್ಥಳದಲ್ಲಿ ಮಾಡಬೇಕಿದ್ರೆ ಇವತ್ತೇನು ಕೋರ್ಟ್ ಅಲ್ಲಿ ಇರ್ಬೇಕಾದ್ರೆ ಅದು ಅಡ್ಡ ಇರುತ್ತಲ್ವಾ, ಅಡ್ಡ ಇರುತ್ತೆ ಅಂತ ನನ್ನ ಅರ್ಥ, ನನಗೆ ಅರ್ಥ ಆಗಿರೋ ರೀತಿಯಲ್ಲಿ ಅಂದ್ರೆ ಇವತ್ತು ಅದು ಈ ಪ್ರಯತ್ನಗಳು ನಡೀತಿದ್ದಾವೆ, ಆದ್ರೆ ಅವರು ಆ ರೀತಿಯಾದಂತಹ ಭಾವನೆಗಳೇ ತೋರ್ತಿಲ್ವಲ್ಲ, ಸಹಕಾರ ಕೊಡ್ತಿಲ್ಲ. ಅವರ ಪ್ರಯತ್ನಗಳು ನಡೀತಿರೋಂತ ಉಗ್ರಪ್ಪ ಕಾಂಗ್ರೆಸ್ ನಾವು ಕೇವಲ ಏನ್ ಹೇಳ್ತಾರೆ ಉಗ್ರಪ್ಪನ ಕೇಳ, ಉಗ್ರಪ್ಪನವರೇ ಗಮನಿಸ್ತಾ ಇದೀವಿ, ಬಿಜೆಪಿ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಉತ್ತರ ಪ್ರದೇಶದಲ್ಲಿ ಗೆದ್ದಿದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ, ನಗರಪಾಲಿಕೆ ಚುನಾವಣೆಯಲ್ಲಿ. ಏನ್ ಕಾರಣ ಇರಬಹುದು ಸರ್ ಇದಕ್ಕೆ? ಕಾಂಗ್ರೆಸ್ 5ನೇ ಸ್ಥಾನಕ್ಕೆ ಹೋಗಿದೆ. ಬಹುಶಃ ಇವತ್ತು ಈಗಾಗಲೇ ನಾನು ಈಗ ತಾನೇ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾ ಇದ್ದೆ, ಯಾವ ರೀತಿ ಪ್ರಧಾನಮಂತ್ರಿಗಳು ಗುಜರಾತಿನ ಚುನಾವಣೆಯಲ್ಲಿ ಒಂದು ಕಡೆ ಅವರು ಹೇಳ್ತಾರೆ ನಾನು ಕೆಲವು ರಿಫಾರ್ಮ್ಸ್ ಅನ್ನ ತರೋದರ ಹಿನ್ನೆಲೆಯಲ್ಲಿ ದೊಡ್ಡ ಬೆಲೆಯನ್ನ ತೆರತಕ್ಕಂತ ಸಂದರ್ಭಗಳು ಈ ದೇಶದಲ್ಲಿ ಇದಾವೆ ಅನ್ನುವಂತ ಮಾತನ್ನ ಹೇಳ್ತಾ ಅವರು ಏನ್ ಹೇಳಿದ್ದಾರೆ, ಎಲ್ಲೋ ಒಂದು ಕಡೆ ಸಂವಿಧಾನ ಬಾಹಿರವಾಗಿರತಕ್ಕಂಥ ಕೃತ್ಯಗಳನ್ನ ನಡೆಸ್ತಕ್ಕಂಥ ಪ್ರಯತ್ನಗಳನ್ನ ನಡೆಸಿದ್ದಾರೆ. ಈಗ ಉದಾಹರಣೆಗೆ ಸೋಮನಾಥ ದೇವಸ್ಥಾನದ ವಿಚಾರವನ್ನ ಚುನಾವಣೆಯ ರ್ಯಾಲಿನಲ್ಲಿ ಪ್ರಸ್ತಾಪ ಮಾಡಿ, ಜನತಾ ಪ್ರಾತಿನಿಧ್ಯ ಕಾಯ್ದೆ 1951 ಸೆಕ್ಷನ್ 123, ಸೆಕ್ಷನ್ 125, ಅದೇ ರೀತಿ ಇಂಡಿಯನ್ ಪೀನಲ್ ಕೋಡ್ನ ಸೆಕ್ಷನ್ 153A, ಸೊ ಸೆಕ್ಷನ್ 171C, ಇದರಲ್ಲಿ ಅಪರಾಧ ಎಸಗಿರತಕ್ಕಂಥ ಒಂದು ಕಡೆ ದೇವರ ದೇವಸ್ಥಾನಗಳ ಪ್ರಸ್ತಾಪ ಮಾಡತಕ್ಕಂಥದ್ದು, ಜಾತಿ ಧರ್ಮಗಳ ವಿಚಾರ ಪ್ರಸ್ತಾಪ ಮಾಡತಕ್ಕಂಥದ್ದು ಚುನಾವಣಾ ಪ್ರಕ್ರಿಯೆಯಲ್ಲಿ ನಿಷಿದ್ಧವಾಗಿರತಕ್ಕಂಥ ಹಿನ್ನೆಲೆಯಲ್ಲಿ ಅದೇ ರೀತಿ ನಿಮ್ಮ ಪಾರ್ಟಿಯವರು ಕೂಡ ಸರಿಯಾಗಿ ಉತ್ತರ ಕೊಟ್ಟಿರಿ, ದಾಖಲೆಗಳನ್ನು ಕೊಟ್ಟಿರಿ, ಅವರೊಬ್ಬ ಪಕ್ಕಾ ಬ್ರಾಹ್ಮಣರು, ನಮ್ಮ ನಿಮಿಷ ನಮ್ಮ 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 ಪಕ್ಷದ ನಾಯಕರು ಅವರು ಪಕ್ಕಾ ಬ್ರಾಹ್ಮಣರು, ಜನಿವಾರ ಬ್ರದರ್ ಒಂದೇ ಒಂದು ನಿಮಿಷ ಕೇಳಿ ಒಂದೇ ಒಂದು ನಿಮಿಷ ನಾನು ಸ್ಪಷ್ಟಪಡಿಸ್ತೇನೆ. ಚುನಾವಣೆಯ ರ್ಯಾಲಿನಲ್ಲೋ ಅಥವಾ ಚುನಾವಣಾ ಸಭೆಯಲ್ಲಿ ಹೋಗಿ ಸೊ ಈ ರೀತಿಯ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಅದಕ್ಕೆ ಮತದಾರರಿಗೆ ಒಂದ್ ರೀತಿ ಅವರ ಗಮನ ಸೆಳೆದು ಅದ ಅದರ ಹಿನ್ನೆಲೆಯಲ್ಲಿ ಮತ ನೀಡಬೇಕು ಅಂತ ಹೇಳಿ ಯಾರಾದ್ರೂ ಬಯಸಿದ್ರೆ ಅದು ಕಾನೂನಿಗೆ ವಿರುದ್ಧವಾಗಿರತಕ್ಕಂಥದ್ದು ಅಂತ ಹೇಳಿ ಭಾವಿಸಬೇಕಾಗತ್ತೆ. ಆದ್ರೆ ಇಲ್ಲಿ ಏನಾಗಿದೆ, ನೀವು ಹೇಳ್ತಕ್ಕಂಥದ್ದೇನಿದೆ, ಒಂದು ಕಡೆ ಆ ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ಯಾರು ಯಾವ ರಿಜಿಸ್ಟರ್ ತರ್ತಾರೆ ಅಭಿಪ್ರಾಯ ಸಿಗ್ನೇಚರ್ ತೆಗೆದುಕೊಳ್ಳೋದಕ್ಕೆ, ನಾನು ಅನೇಕ ದೇವಸ್ಥಾನದಲ್ಲಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇನೆ. ಆ ದೇವಸ್ಥಾನದ ಕನ್ವೀನರು ಆ ಸರ್ಕಾರ ನಾಮಿನೇಟ್ ಮಾಡಿದಂಥವ್ರೆ, ಅದನ್ನ ಮೀಡಿಯಾಗೆ ಹೇಳಿರ್ತಕ್ಕಂಥವ್ರು ಸಹ ಬಿಜೆಪಿಗೆ ಸಂಬಂಧಪಟ್ಟಂತವ್ರೆ, ಅದರ ಹಿನ್ನೆಲೆಯಲ್ಲಿ ಉತ್ತರ ನಿಮ್ಮಂಥವ್ರು ಕೇಳಿದಾಗ ಸೊ ನಾನು ಈಗಲ್ಲಪ್ಪ ಹೀಗೆ ಅನ್ನುವಂಥ ಮಾತನ್ನ ಉತ್ತರವನ್ನು ಕೊಟ್ಟಿದ್ದಾರೆ ಹೊರತು ಆ ಚುನಾವಣಾ ಪ್ರಕ್ರಿಯೆ ಮೂಲಕ ಜನರ ಮೇಲೆ ಪ್ರಭಾವ ಬೀರತಕ್ಕಂಥ ಯಾವುದೇ ವಿಧವಾದಂಥ ಕಾನೂನು ಬಾಹಿರವಾದಂಥ ಕೃತ್ಯವನ್ನು ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ
ರಾಹುಲ್ ಗಾಂಧಿಯವರು ಮಾಡಿಲ್ಲ ಅನ್ನೋದನ್ನು ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಆದರೆ ವೆರ್ ಆಸ್ ಇನ್ ದ ಕೇಸ್ ಆಫ್ ಪ್ರೈಮ್ ಮಿನಿಸ್ಟರ್ ಅಂಡ್ ಗುಜರಾತಿನ ಮುಖ್ಯಮಂತ್ರಿಗಳು ಚುನಾವಣೆಯಲ್ಲಿ ಸೋಲಬಹುದು ಅನ್ನುವಂಥ ಇಂಡಿಕೇಶನ್ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ಈ ರೀತಿಯ ಕಾನೂನುಬಾಹಿರವಾದಂಥ ಕೃತ್ಯಗಳಿಗೆ ಅವರ ಹೇಳಿಕೆಗಳು ಪೂರಕವಾಗ್ತಾ ಇದ್ದಾವೆ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ಈಗ ನೀವು ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಅವರು ಗೆದ್ದಿದ್ದಾರೆ ಮತ್ತೆ ಅವ್ರು ನಾವು ಕಾಂಗ್ರೆಸ್ನವರು 5ನೇ ಪ್ಲೇಸ್ಗೆ ಹೋಗಿದ್ದಾವೆ ಅಂತ ಹೇಳಿ 1950ರಿಂದ ಅವರ ಇಡನ್ ಅಜೆಂಡಾ ಇದೆಯಲ್ಲ ಬಿಜೆಪಿನವರದು. ಒಂದು ಕಡೆ ಕಾಮನ್ ಸಿವಿಲ್ ಕೋಡ್ ಅಂತಾರೆ, ಒಂದು ಕಡೆ ರಿಪೀಲಿಂಗ್ ಆರ್ಟಿಕಲ್ 370 ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಗೋಹತ್ಯೆ ನಿಷೇಧ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ರಾಮ ಜನ್ಮಭೂಮಿ ಅಂತ ಹೇಳ್ತಾರೆ. ಆದ್ರೆ ಈ 4ರಲ್ಲಿ ಯಾವುದು ಸಹ ಅವರು ಸಾಧನೆ ಮಾಡ್ಲಿಕ್ಕೆ ಆಗಿಲ್ಲ. ಇದು ಚುನಾವಣಾ ತಂತ್ರವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ಹೊರತು ಈಗ ಹೇಳ್ತಾ ಇದ್ರೆ ಗುಜರಾತ್ ನಲ್ಲಿ ಎಲ್ಲೋ ಅವರಿಗೆ ತೊಂದರೆ ಆಗಬಹುದು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಗೋಹತ್ಯೆ ನಿಷೇಧದ ಬಗ್ಗೆನೂ ಅವರ ಸ್ಟ್ಯಾಂಡ್ ಬದಲಾವಣೆ ಆಗ್ತಕ್ಕಂಥದನ್ನು ನೋಡಿದೆ. ಸೊ ಹೀಗೆ ಅಧಿಕಾರವನ್ನ ಮತ್ತು ಕಾನೂನನ್ನ ದುರ್ಬಳಕೆ ಮಾಡಿಕೊಂಡು ಕ್ಷಣಿಕವಾಗಿ ಒಂದಿಷ್ಟು ರಿಸಲ್ಟ್ಸ್ ಅನ್ನ ಪಡೆದಿರಬಹುದು, ಬಟ್ ಈ ದೇಶದ ಜನ ಪ್ರಬುದ್ಧರಿದ್ದಾರೆ, ಸರಿಯಾದಂತಹ ಸಂದರ್ಭದಲ್ಲಿ ಸರಿಯಾದಂತಹ ಪಾಠವನ್ನ ಬಿಜೆಪಿನವರಿಗೆ ಕಲಿಸ್ತಾರೆ ಅಂತ ಹೇಳಿ. ಅಶ್ವಥ್ ನಾರಾಯಣ, ನಿಮ್ಮ 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 ಮಾತಿಗೆ ಉತ್ತರ ಕೊಡಕ್ಕೆ ಅಶ್ವಥ್ ನಾರಾಯಣ ಅವರು ತಯಾರಿದ್ದಾರೆ, ನಾನು ಅವ್ರ ಜೊತೆಗೆ ಮಾತಾಡಿಸ್ತೀನಿ, ಜೊತೆಗೆ ವಿಕ್ರಮ್ ಬಡ್ಗೆ ಮತ್ತು ಜಫರ್ ಉಲ್ಲಾ ಖಾನ್ ಅವ್ರ ಜೊತೆಗೂ ಕೂಡ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಸ್ಮಾಲ್ ಬ್ರೇಕ್. ಯೋಗಿಯ ರಾಮನಾಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಉಗ್ರಪ್ಪನವ್ರದ್ದು ನೇರವಾದಂತಹ ಆರೋಪ, ಇವರು ಮಾಡ್ತಿರೋದ ಗಿಮಿಕ್ಗಳೇನಿದೆಯಲ್ಲ, ಇದು ಜನಗಳನ್ನ ಹಾದಿ ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ. ಇಲ್ಲಿ ತನಕ ಬಿಜೆಪಿಯವರು ಯಾರ್ಯಾರು ಏನೇನು ಹೇಳಿದ್ರು ಅದು ಯಾವುದನ್ನು ಕೂಡ ಇಲ್ಲಿ ತನಕ ನಿಭಾಯಿಸಿಲ್ಲ, ಅವ್ರು ಮಾಡಿಲ್ಲ ಹೇಳ್ತಿರುವಂತದ್ದೇನೋ ಸುಳ್ಳಿನ ಕಂತೆ ಅನ್ನುವಂಥದ್ದು. ವಿಕ್ರಮ್ ಒಪ್ತಿರ ತಾವು? ನೋಡಿ, ನಾನು ಒಂದು ವಿಚಾರ ಹೇಳಕ್ ಬಯಸ್ತೀನಿ. ಅಶ್ವಥ್ ನಾರಾಯಣ ಅವರು ಬಿಜೆಪಿ ಕಡೆಯಿಂದ ಇದ್ದಾರೆ, ಅವರು ಅದನ್ನ ಹೇಳ್ತಾರೆ. ಒಂದೇ ಒಂದು ವಿಚಾರ, ಇವತ್ತು ಹಿಂದೂ ಸಮಾಜ ಜಾಗೃತವಾಗಿದೆ. ಹಿಂದೂ ಸಮಾಜನ ಒಡೆದಾಳುವಂತಹ ನೀತಿ ಕಾಂಗ್ರೆಸ್ ಇಷ್ಟು ವರ್ಷ ಏನ್ ನಡೆಸ್ತಾ ಇತ್ತು ಅದು ಆಗಲ್ಲ ಅನ್ನೋದು ಅವ್ರಿಗೂ ಗೊತ್ತಾಗಿ ಬಹುಶಃ ಇವತ್ತು ನೋಡಬಹುದು. ಗುಜರಾತ್ನಲ್ಲಿ ಅವರು ದ್ವಾರಕಾಧೀಶ್ ಮಂದಿರದಿಂದಾನೇ ಅವ್ರ ಚುನಾವಣಾ ಪ್ರಚಾರ ಆರಂಭ ರಾಹುಲ್ ಗಾಂಧಿ ಅವ್ರದ್ದು. ಒಂದು 25 ದೇವಸ್ಥಾನಗಳಿಗೆ ಹೋಗಿದ್ದಾರೆ. ಅದೇ ಹೇಳ್ತಾ ಇರೋದು ನಾನು, ಅವ್ರು ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಇವತ್ತು ಹಿಂದೂ ಸಮಾಜ ಎಷ್ಟು ಜಾಗೃತ ಆಗಿದೆಯಲ್ಲ, ಹಿಂದೂಗಳನ್ನು ವಿರೋಧ ಮಾಡ್ತಿದ್ದಂತಹ ಕಾಂಗ್ರೆಸ್, ಮೈನಾರಿಟಿ ಅಪೀಸ್ಮೆಂಟ್ ಮಾಡ್ತಿದ್ದಂತಹ ಕಾಂಗ್ರೆಸ್ ಇವತ್ತಿನ ದಿವಸ ಹಿಂದೂ ಸಂಪ್ರದಾಯಕ್ಕೆ ಹಿಂದೂ ಜನರ ಬಗ್ಗೆ ಗೌರವ ತೋರಿಸುವಂತ ಅಟ್ಲೀಸ್ಟ್ ತೋರಿಕೆಗಾದ್ರೂ ಮಾಡುವಂತಹ ಒಂದು ಪರಿಸ್ಥಿತಿ ಬಂದಿದೆ. ಇದರ ಬಗ್ಗೆ ಅವ್ರ ಗಮನ ಮಿತ್ರರು ಏನ್ ಹೇಳ್ತಾ ಇದಾರೆ, ಇವತ್ತು ಹಿಂದೂ ಸಮಾಜ ಇವತ್ತು ಜಾಗರಣೆ ಆಗಿದೆ ಅಂತ ಇದಕ್ಕೆ ನಾನು ಒಪ್ಕೊಳ್ಳ. ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ 98% ಹಿಂದೂಗಳೇ. ಸ್ವಾತಂತ್ರ್ಯ ಬಂದಿದ್ದ ದಿವಸದಿಂದ ಇವತ್ತವರೆಗೂ ರಾಜ್ಯ ಆಡ್ಕೊಂಡು ಬರ್ತಾ ಇರೋರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹಿಂದೂಗಳೇ. ಆದ್ರೆ ಅವರೆಲ್ಲ 98% ಹಿಂದೂಗಳು, ಎಲ್ಲರೂ ಸೆಕ್ಯುಲರ್ ಹಿಂದೂಗಳು. ಅವರ ಅಣ್ಣ ತಮ್ಮ, ನನ್ನ ಅಣ್ಣ ತಮ್ಮದು ಅಂತ ಹೇಳಿದ್ರೆ ನನ್ನ ಹಿರಿಯ ಅಣ್ಣ ಅಂತ ಹೇಳ್ತೀನಿ. ತಾವು ಕೇಳ್ಬೋದು ಯಾವ ಕಾರಣಕ್ಕೆ ಹಿರಿಯ ಅಣ್ಣ ಅಂತ ಹೇಳ್ತಾ ಇದ್ರೆ, ಅಂದ್ರೆ ಆಸ್ ಪರ್ ದ ಕ್ಯಾಲೆಂಡರ್ ತಾವು ಹೋದ್ರೆ ನಾವು ಕಿರಿಯವರು, ಎರಡನೇ ಅವರು ಕ್ರಿಶ್ಚಿಯನ್ ಅವರು, ದೊಡ್ಡ ಅಣ್ಣ ಹಿಂದೂ ಅಣ್ಣಾನೇ. ಇವತ್ತು ಒರಿಜಿನಲ್ ಹಿಂದೂ ಯಾರಾದ್ರೆ ಅವ್ರ ಡೇಟ್ ಆಫ್ ಬರ್ತ್ ಹೇಳ್ಬೇಡಿ, ಹಿಂದೂ ಕ್ಯಾಲೆಂಡರ್ ತಕ್ಕ ಹಾಗೆ ನಾನು ಅವ್ರನ್ನ ಒಪ್ಕೋತೀನಿ. ಇರ್ಲಿ, ಒಂದ್ ಕಡೆ ಇವತ್ತಲ್ಲ ಅವರು ಜಾಗೃತ ಆಗಿರೋದು ಯಾರ್ದು ಜಾತಕ ನಾನೇನ್ ಸರ್ ಬರ್ತ್ಕೊಳ್ಳಿ, ಅವ್ರ ಧರ್ಮ ಮತ್ತೆ ಅವ್ರ ಜಾತಕ ಅವ್ರು ತಿಳ್ಕೊಂಡ್ರೆ ಸಾಕು. ಸೊ ನಾನೇನ್ ಹೇಳೋದು, ಇವತ್ತಲ್ಲ ಅವ್ರು ಯಾವಾಗ್ಲೇ ಜಾಗೃತಿ ಆಗಿದ್ರು. ಇವತ್ತು ನನ್ನ ಹೇಳೋ ಪ್ರಕಾರ ಏನಂದ್ರೆ, ಇಲ್ಲ ಇಲ್ಲ 98% ಹಿಂದೂಗಳು ಕರೆಕ್ಟ್ ಆಗಿದ್ದಾರೆ, ಇನ್ನು 2% ಕೆಡಿಸ್ತಾ ಇದಾರೆ ಅಂತ. ಹೌದು, ಹೌದು, ಹಿಂದೂಗಳಿಗೆ ಮೋಸ ಆಯ್ತಾ ಇದೆ, ಹಿಂದೂಗಳಿಗೆ ಅಂಧಕಾರದಲ್ಲಿ ತಳ್ತಾ ಇದಾರೆ. ಭವಿಷ್ಯದಲ್ಲಿ ನಮ್ಮ ಭಾರತವನ್ನು ಇವರು ಇಕ್ಕಟ್ಟಿಗೆ ಸಿಗಿಸ್ತಾ ಇದಾರೆ, ಬರೀ 2% ಮಾತ್ರ ಅಂತ ನನ್ನ ಹೇಳಿಕೆ. ತಾವು ಕೇಳ್ಬೋದು ಯಾಕೆ ಅಂತ ಹೇಳಿದ್ರೆ, ಇವರು ಈ ದೇಶದಲ್ಲಿ 98% ಏನು ಇವರು ಆಡ್ಕೊಂಡು ಬಂದಿದ್ರು. ಅದ್ರಲ್ಲಿ ಏನಿಲ್ಲ, ಇವತ್ತು ನೋಡಿ ನಮ್ಮ ಆದಿತ್ಯನಾಥ್ ಬಗ್ಗೆ ಹೇಳ್ಬೇಕಂದ್ರೆ, ಒಬ್ಬ ಈ ಕಾವಿ ಬಟ್ಟೆ, ಈ ಸನ್ಯಾಸಿಗಳು, ಋಷಿಗಳು, ಮುನಿಗಳು, ಸಾಧ್ವಿಗಳು, ಇವರೆಲ್ಲರೂ ನಮ್ಮ ಧರ್ಮದಲ್ಲಿ ದೇವ್ರಿಲ್ದ, ದೇವ್ರ ವಿಗ್ರಹ ಇಲ್ಲದೆ ಇರೋ ಜಾಗದಲ್ಲಿ ನಮ್ಮ ಹಿಂದೂ ಜನಾಂಗದವರು ಅವ್ರನ್ನ ದೇವ್ರ ರೂಪದಲ್ಲಿ ನೋಡ್ತಾರೆ. ಅವ್ರು ಕಾವಿ ಬಟ್ಟೆ ಹಾಕ್ಕೊಂಡು ರಾಜಕೀಯದಲ್ಲಿ ಬಂದು ಅನ್ಯಾಯ, ಸುಳ್ಳು, ಉಲ್ಟಾ, ಸೀದಾ ಎಲ್ಲ ಮಾಡಿ ಒಂಥರ ಕಾವ್ಯ ಅವಮಾನ ಮಾಡ್ತಾ ಇಲ್ಲ, ಇವ್ರಿಗೆ ಸೋಲಿಸ್ಬೇಕಾಗಿತ್ತಲ್ಲ ಜನಾಂಗ. ಅಂದ್ರೆ ಇಲ್ಲ ಇಲ್ಲ, ಜನರಿಗೆ ದಡ್ಡ ಮಾಡೋದು ಬಗ್ಗೆ ಒಂದು ಬಣ್ಣ ಹಾಕೊಂಡು ಬಂದಿದಾರಲ್ಲ ಸರ್, ಜನರ ಜೊತೆ ಆಡ್ತಾ ಇದ್ರಲ್ಲ, ಅವ್ರ ಭಾವನೆಗಳು ಆಡ್ತಾ ಇದಾರೆ. ಇವರು ಮಿಸ್ಗೈಡ್ ಮಾಡ್ತಾ ಇದಾರೆ, ಕನ್ಫ್ಯೂಸ್ ಮಾಡ್ತಾ ಇದಾರೆ. ಸ್ಪಷ್ಟವಾಗಿ ಡಾಕ್ಟರ್ ಅಶ್ವಥ್ ನಾರಾಯಣ್, ಉಗ್ರಪ್ಪನವ್ರ ಮಾತನ್ನ ತಾವು ಗಮನಿಸಿದ್ರಿ. ಉಗ್ರಪ್ಪನವ್ರು ಹೇಳ್ತಾರೆ ಬರೀ ಬಿಜೆಪಿ ಗಿಮಿಕ್ ಮಾಡ್ತಾ ಇದಾರೆ, ಹಾದಿ ತಪ್ಪಿಸ್ತಾ ಇದಾರೆ ಜನರನ್ನ ಅಂತಾರೆ. ಹೇಳಿ ಸರ್, ಹೇಳಿ ಪ್ಲೀಸ್, ಕಂಟಿನ್ಯೂ. ಇದು ರಂಗನಾಥ್ ಸರ್, ಮುಖ್ಯವಾಗಿ ಏನು ಹೇಳಕ್ ಇಷ್ಟಪಡ್ತೀನಿ ಸರ್, ಹೇಳಿ ಸರ್, ಹೇಳಿ ಹೇಳಿ ಪ್ಲೀಸ್. ನಮ್ಮ ಪ್ರಧಾನಿಗಳು ಈ ಕೊಟ್ಟಿರುವಂತ ಹೇಳಿಕೆ ಬಗ್ಗೆ ಅವರು ಉಲ್ಲೇಖ ಮಾಡಿದ್ರು. ಅಟ್ ಎನಿ ಕಾಸ್ಟ್, ಪೊಲಿಟಿಕಲಿ ಅಟ್ ಎನಿ ಕಾಸ್ಟ್, ನನಗೆ ಏನೇ ಕಾಸ್ಟ್ ಆದ್ರೂ ಪರವಾಗಿಲ್ಲ. ಭ್ರಷ್ಟಾಚಾರ ರಹಿತವಾದಂತ
ಜನರ ಪರವಾಗಿ ಅಭಿವೃದ್ಧಿ ಪರವಾಗಿ ನಾನು ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೀನಿ, ಅದಕ್ಕೆ ಎಂತ ಬೆಲೆ ತೆತ್ತಕ್ಕೂ ರೆಡಿ ಇದ್ದೀನಿ ಅಂತ ಅಂತ ಸಂದೇಶ ಕೊಟ್ಟಿದ್ದಾರೆ. ಅವರು ಈ ಸ್ಟೇಟ್ಮೆಂಟ್ ನ ಪೊಸಿಷನ್ ಆಫ್ ಸ್ಟ್ರೆಂತ್ ಇಂದ ಹೇಳಿದರೆ ಜನರಿಗೋಸ್ಕರ ನಾನು ಏನನ್ನು ಮಾಡ್ಲಿಕ್ಕೆ ತಯಾರಿದ್ದೀನಿ, ಬರೀ ಅಧಿಕಾರಕ್ಕೋಸ್ಕರ ನಾನು ಕೆಲಸ ಮಾಡ್ತಿಲ್ಲ, ಬರೀ ಓಟಿಗೋಸ್ಕರ ಕೆಲಸ ಮಾಡ್ತಿಲ್ಲ, ಜನರ ಹಿತಕ್ಕೋಸ್ಕರ ವ್ಯವಸ್ಥೆಯನ್ನ ಸುಧಾರಣೆ ಮಾಡುವಂತದಕ್ಕೋಸ್ಕರ ನಾವು ಕೆಲಸ ಮಾಡ್ತಿರುವಂತದ್ದು. ಇದುವರೆಗೂ ಬೇರೆ ಬೇರೆ ಪಕ್ಷಗಳು ಬರೀ ಮತಕ್ಕಾಗಿ ಜನರಿಗೆ ಭ್ರಷ್ಟಾಚಾರ ಹೆಚ್ಚಿಸುವಂಥದ್ದು, ಜನರು ಅಭಿವೃದ್ಧಿ ವಿರೋಧವಾಗಿರುವಂತ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ, ಜನರು ವಿರೋಧವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅವ್ರು ಹೇಳ್ತಾ ಇದ್ರು ಮತ್ತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಮಾತಾಡ್ತಿದ್ರು, 370 ಬಗ್ಗೆ ಮಾತಾಡ್ತಿದ್ರು, ರಾಮ ಮಂದಿರದ ಬಗ್ಗೆ ಮಾತಾಡ್ತಿದ್ರು, ಗೋಹತ್ಯೆ ಬಗ್ಗೆ ಮಾತಾಡ್ತಿದ್ರು. ನಮ್ಮ ನಿಲುವು, ನಮ್ಮ ಪಕ್ಷದ ನಿಲುವು, ಇದು ಯೂನಿಫಾರ್ಮ್ ಸಿವಿಲ್ ಕೋಡ್ ಪರವಾಗಿದೆ, 370 ತೆಗೆದಾಕೋರ ಪರವಾಗಿದ್ದೀವಿ, ರಾಮ ಮಂದಿರ ಕಟ್ಟಿದ ಪರವಾಗಿದ್ದೀವಿ, ಮತ್ತು ಗೋಹತ್ಯೆಯನ್ನ ತಡಿಬೇಕು ಅನ್ನೋಂತ ಪರವಾಗಿದ್ದೀವಿ. ಆ ಕಾರಣದಿಂದನೇ ನನ್ನನ್ನು ನೀವು ಕೇಳಿದ್ರೆ ಯಾತಕ್ಕೋಸ್ಕರ ನೀನು ಭಾರತೀಯ ಜನತಾ ಪಾರ್ಟಿ ಸೇರಿದೆ ಅಂದ್ರೆ, ನಮಗ್ ಬೇಕಾಗಿರುವಂತ ಅಲ್ಟಿಮೇಟ್ ಗುರಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕೇ ಬೇಕು ಅನ್ನೋಂತ ದೃಷ್ಟಿಯಿಂದನೇ ನಾನು ಭಾರತೀಯ ಜನತಾ ಪಾರ್ಟಿ ಸೇರಿರೋದು. ಇದು ನಮಗೆ ಭಾರತಕ್ಕೆ ಎಲ್ಲರನ್ನು ಸರಿ ಸಮಾನರಾಗಿ ನೋಡ್ಲಿಕ್ಕೆ ಸಾಧ್ಯ ಅಂದ್ರೆ ಅದು ಯೂನಿಫಾರ್ಮ್ ಸಿವಿಲ್ ಕೋಡ್ ಪ್ರಕಾರ. ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ನನ್ನ ಹುಟ್ಟಿದ ಅಲ್ಲ ನನ್ನ ಹಿಂದೂ ಕ್ಯಾಲೆಂಡರ್ ಹೇಳಿ ಹೇಳಿ ಇಲ್ಲ ಒಂದೇ ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ನಮಗೆ ನಮ್ಮ ಜನ್ಮದಿನ ಹೇಳಕ್ ಬರಲ್ಲ. ನೀವು ಎಂತ ಹಿಂದೂ ಅಂತ ಕೇಳಿದ್ರೆ ಅವ್ರು ನಿಜ ಹೇಳ್ತಿರೋದು ಸಣ್ಣಗ್ ಬರಲ್ಲ. ಇದನ್ನೆಲ್ಲ ಕಾರಣಕರ್ತರು ಯಾರಂದ್ರೆ ಇಂಥ ಎಜುಕೇಶನ್ ಸಿಸ್ಟಮ್ ಕೊಟ್ಟವರು ನಮ್ಮ ಸರ್ಕಾರದಲ್ಲಿ, ಸೋ ಕಾಲ್ಡ್ ಸೂಡೋ ಸೆಕ್ಯುಲರ್. ನಮ್ಮ ಸಂಸ್ಕೃತಿ, ನಮ್ಮ ಕ್ಯಾಲೆಂಡರ್ನೇ ನಮಗೆ ಕಲೀಲಿಕ್ಕೆ ಅವಕಾಶ ಕೊಡದೆ ಅಂತ ಎಜುಕೇಶನ್ ಸಿಸ್ಟಮ್ ಕೊಟ್ಟವ್ರು ಯಾರು? ಇಂಥ ನಮ್ಮ ಸರ್ಕಾರಗಳು, ಈ ಸರ್ಕಾರಗಳು ನಮ್ಮ ಕಾಂಗ್ರೆಸ್ನ ನೇತೃತ್ವದಲ್ಲಿ ನಡೆದಿರುವಂತ ಇಂಥ ಸರ್ಕಾರಗಳು ಅದನ್ನ ನಮ್ಮ ಏನೊಂದು ಏನು ಸೆಕ್ಯುಲರ್ ಅನ್ನೋಂಥದನ್ನ ನಮ್ಮ ನಮ್ಮ ಸಂಸ್ಕೃತಿನ ಕಾಪಾಡ್ಲಿಕ್ಕೆ ಅವಕಾಶನೇ ಕೊಡ್ದಂಗೆ ಬರೀ ಬೇರೆ ಬೇರೆ ರೀತಿಯಾದಂತ ಬೇರೆ ದೇಶದ ಸಂಸ್ಕೃತಿನ ನಮಗ್ ಕೊಟ್ಟು ಅದನ್ನ ಕಲಿಸ್ತಾ ಬಂದ್ಬಿಟ್ರು. ಹಾಗಾಗಿ ನಮ್ಮನ್ನ ಈ ರೀತಿ ನಮ್ಮ ಸಂಸ್ಕೃತಿನ ಕಡೆಗಣಿಸುವಂತ ನಡೆದಿದೆ. ಉಗ್ರಪ್ಪನವರು ಹೇಳಿದ್ರಿ ಎಲ್ಲರೂ ಬಿಜೆಪಿ ಈಗ ಇದೇ ಕೆಲಸ ಬಿಹಾರದಲ್ಲಿ ಯಾಕೆ ಆಗಬಾರ್ದಾಗಿತ್ತು, ಇದೇ ಕೆಲಸ ಪಂಜಾಬಲ್ಲಿ ಯಾಕೆ ಆಗಬಾರ್ದಾಗಿತ್ತು, ಉತ್ತರ ಪ್ರದೇಶದಲ್ಲಿ ಯಾಕೆ ಆಗ್ತಾ ಇದೆ? ಅವ್ರ ಯಾರಿಗೋ ಸ್ವಲ್ಪ 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 ಅವರ ಅವರ ಮಾತು ನಿಲ್ಸೋದಕ್ಕೆ ಕೇಳಿ. ಡಾಕ್ಟರ್ ಅಶ್ವಥ್ ನಾರಾಯಣ ಮಾತಾಡ್ತಾ ಇದಾರೆ. ನಾನು ಸ್ಪಷ್ಟಪಡಿಸ್ತೇನೆ, ನಾನು ಸ್ಪಷ್ಟಪಡಿಸ್ತೇನೆ ರಂಗನಾಥ್. ಹಿಂದುತ್ವ ಏನು ಬಿಜೆಪಿ ಹುಟ್ಟಿದ ಮೇಲೆ ಹುಟ್ಟಿದಂತ ಅದಲ್ಲ. ಬಿಜೆಪಿನವರು ಪಕ್ಷ ಹುಟ್ಟಿದ್ದು 1980 ಜನಸಂಘ ಹುಟ್ಟಿದ್ದು 1950 ಆರ್ಎಸ್ಎಸ್ ಹುಟ್ಟಿದ್ದು 1925 ಸೊ ಇವು ಬರೋದಕ್ಕೆ ಮೊದಲೇ ಶತಮಾನಗಳಿಂದ ತ್ರೇತಾಯುಗದಿಂದ ಹಿಡಿದು ಇಲ್ಲಿವರೆಗೂ ಈ ದೇಶದಲ್ಲಿ ಹಿಂದುತ್ವ ಅನ್ನೋಂಥದ್ದು ಇತ್ತು. ಹಿಂದುತ್ವ ಅಂತ ಹೇಳಿದ್ರೆ ಇವರು ಹೇಳಿದ್ರಂತ ರೀತಿನಲ್ಲಿ ನಾನು ಹಿಂದೂನೇ. ಹಿಂದುತ್ವ ಅಂತ ಹೇಳಿದ್ರೆ ಸರ್ವೇ ಜನ ಸುಖಿನೋ ಭವಂತು, ಅದನ್ನೇ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಮೈ ಡಿಯರ್ ಕ್ರಿಶ್ಚಿಯನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಹೇಳಿಲ್ಲ, ಮೈ ಡಿಯರ್ ಹಿಂದೂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಥವಾ ಮೈ ಡಿಯರ್ ಮೊಹಮ್ಮದನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಹೇಳಿಲ್ಲ. ಇಡೀ ಪ್ರಪಂಚವನ್ನ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್, ಅದು ವಸುದೈವ ಕುಟುಂಬಕಂ ಫಿಲಾಸಫಿಯನ್ನ ಹೇಳದಂತದ್ದು, ಅದೇ ಸೆಕ್ಯುಲರ್ ಕ್ರೆಡೆನ್ಶಿಯಲ್ಸ್ ಇರ್ತಕ್ಕಂಥ ಹಿಂದೂ ಫಿಲಾಸಫಿ. ಇದನ್ನು ಅರ್ಥ ಮಾಡಿಕೊಳ್ಳದೆ ಭಾರತೀಯ ಜನತಾ ಪಾರ್ಟಿಯವರಾಗಲಿ ಅಥವಾ ಸಂಘ ಪರಿವಾರದವರಾಗಲಿ ಮತ್ತೊಬ್ಬರಾಗಲಿ ಮಾತನಾಡತಕ್ಕಂತದ್ದು ಸಮಂಜಸ ಅಲ್ಲ ಅನ್ನೋದನ್ನ ಕೇಳಕ್ ಇಷ್ಟಪಡ್ತೀನಿ. ರಾಮನ ಬಗ್ಗೆ ಉಗ್ರಪ್ಪ ಅವರೇ ನಿಮ್ಮನ್ನ ಕೇಳಕ್ ಇಷ್ಟಪಡ್ತೀನಿ. ದಯಮಾಡಿ ನಿಮ್ಮ ಒಂದು ನಿಮಿಷ, ನೀವು ರಾಹುಲ್ ಗಾಂಧಿ ಅವರು ಯಾವ ಧರ್ಮ ಒಂದು ನಿಮಿಷ ಕೇಳಿ ಅಂತದನ್ನ ಅವರಿಗೆ ಸ್ಪಷ್ಟತೆ ಇಲ್ವಲ್ಲ, ಗೊಂದಲ ಯಾಕೆ, ಅವರು ಯಾವ ಧರ್ಮಕ್ಕೆ ಸೇರಿದ್ದಾರೆ ಅನ್ನೋದು ಅವರಿಗೆ ಗೊತ್ತಿಲ್ವಲ್ಲ, ಈ ಗೊಂದಲ ನಿರ್ಮಾಣ ಆಗಿದ್ದಾರೆ. ಈಗ ಅಶ್ರಫ್ ಅವರೇ ಒಂದು ಪ್ರಶ್ನೆ ಕೇಳಿದ್ರು ನಿಮಗೆ, ನಿಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ನಿಮ್ಮ ಜನ್ಮದಿನ ಹೇಳಕ್ ಆಗುತ್ತಾ? ಅವ್ರು ಕೇಳಿದ್ರು ನಿಮ್ಮನ್ನೇ ಕೇಳ್ತಾ ಇದಾರೆ, ನಿಮ್ಮನ್ನ ಹಿಂದೂ ಕ್ಯಾಲೆಂಡರ್ ಪ್ರಕಾರ ನಿಮ್ಮ ಜನ್ಮದಿನ ಹೇಳಲಿಕ್ಕೆ ಸಾಧ್ಯನಾ? ನಿಮ್ಮ ಈ ವಿಚಾರವನ್ನ ನೀವ್ ಯಾಕೆ ನಿಮ್ಮ ಸಂಸ್ಕೃತಿಯನ್ನ ಇಲ್ಲಿ ಸರಿಯಾಗಿ ಕಲಿಸ್ತಿಲ್ಲ, ಅದನ್ನ ಯಾಕೆ ನೀವು ಎನ್ಕರೇಜ್ ಮಾಡಿಲ್ಲ? ಇಂಥ ಒಂದು ನಿಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷ ಧರ್ಮ ಯಾವುದು ಅದನ್ನೇ ಹೇಳಲಿಕ್ಕೆ ತಯಾರಿಲ್ಲ, ಅದನ್ನೇ ಹೇಳಿ. ಒಂದು ನಿಮಿಷ ತಾಳ್ಮೆಯಿಂದ ಕೇಳೋದಕ್ಕೆ, ಈಗಾಗಲೇ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ ನಾನು ಹಿಂದೂ ಅನ್ನೋದನ್ನ, ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಅವರು ಹಿಂದೂನೇ, ಅವರ ಕುಟುಂಬ ಇಡೀ ಕುಟುಂಬ ಅವರ
ಅವರು ಹಿಂದೂಗಳು ಅನ್ನೋದನ್ನ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಇದು ಒಂದು ನಿಮಗೆ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ನೀವ್ಯಾರು ನಿಮಗೆ ವಕಾಲತ್ ಕೊಡಿಸೋ ಹಿಂದೂಗಳ ಬಗ್ಗೆ? ಸೊ ನಿಮಗೆ ನಾ ಕೇಳ್ರಿ ಒಂದ್ ಸ್ವಲ್ಪ ರೀ, ಸ್ವಲ್ಪ ತಾಳ್ಬೇಡ್ರಿ. ರಾಜೀವ್ ಗಾಂಧಿ ಅವರು ಮಿಸ್ಟರ್ ಸೋನಿಯಾ ಗಾಂಧಿ ಅವ್ರನ್ನ ಮದುವೆ ಆದ್ಮೇಲೆ, ಮಿಸ್ಟರ್ ಸೋನಿಯಾ ಗಾಂಧಿ ಅವ್ರ ಮಗಳು ಕೇಳಿದ್ರೆ ಅವ್ರನ್ನ ಮದುವೆ ಆದ್ಮೇಲೆ ನೀವು ಕೇಳಿ ಯಾವ ರೀತಿ ಸ್ವಲ್ಪಗಳಾಗಿ ಉಳ್ಕೊಂಡಿದ್ದಾರೆ ಅಂತ ನಮಗೂ ಗೊತ್ತಾಗ್ಬೇಕು. ನಿಮಗೆ ಸ್ವಲ್ಪನಾದ್ರೂ ಸಹ ತಾಳ್ಮೆ ಬುದ್ಧಿ ಅನ್ನೋದಿದ್ರೆ ಈಗ ಮಾತನಾಡ್ತಾ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ಸ್ ಇದ್ದಾವೆ. ಹಿಂದೂ ಈಸ್ ನಾಟ್ ಎ ರಿಲಿಜಿಯನ್, ಇಟ್ ಇಸ್ ಎ ವೇ ಆಫ್ ಲೈಫ್ ಅಂತ ಹೇಳಿ. ರೇ ಕೇಳ್ರಿ, ಇಲ್ಲಿ ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡಕ್ ಹೋಗ್ಬಿಡಿ. ನೀವು ಮಾತಾಡಿದ್ರಲ್ವೇನ್ರಿ, ಬೇರೆ ಮಾತಾಡೋದಕ್ಕೆ ಅವಕಾಶ ಕೊಡೋದಿಲ್ವೇನ್ರಿ, ಏನ್ರಿ ಮಾತಾಡ್ತಾ ಇದ್ರಿ? ಸೊ ಹಾಗಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಇವತ್ತು ನಮ್ಮ ಅವರ ಯಾವ ಅವರ ಬದುಕಿನಲ್ಲಿ ಯಾವುದನ್ನು ಫಾಲೋ ಮಾಡ್ತಾರೆ ಇದನ್ನು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ನಾವು ಹಿಂದೂಗಳು ಅನ್ನೋದನ್ನು. ಇದು ಒಂದು. ಎರಡನೇದು, ಇಷ್ಟೆಲ್ಲ ಮಾತಾಡಿದೆ ಗಂಗಾ ಕ್ಲೀನಿಂಗ್ಗೆ ಯಾರ್ರಿ 300 ಕೋಟಿ ಕೊಟ್ಟಂಥವ್ರು? ಪ್ರಧಾನಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರು ರಾಮಲೀಲಾ ಒಂದು ಕೇಳ್ರಿ, ನೀವು ತಾಳ್ಮೆ ಇರ್ರಿ, ಸ್ವಲ್ಪ ತಾಳ್ಮೆ ಇರ್ರಿ, ಒಂದ್ ಸ್ವಲ್ಪ ಅಲ್ಲ ಒಂದು ಸ್ವಲ್ಪ ಸ್ವಲ್ಪ ತಾಳ್ಮೆ ಇರ್ರಿ. ಅಲ್ಲಿ ರಾಮಲಲ್ಲ ಪೂಜೆ ಮಾಡ್ಲಿಕ್ಕೆ ಯಾರ್ರಿ ಬಾಗಿಲು ತೆಗೆದಂತದ್ದು? ನಿಮಗೇನಾಗಿದೆ ಅಂತ ಹೇಳಿದ್ರೆ, ಯಾರೋ 4 ಜನ ಪುರುಷಾಹಿ, ಯಾರೋ ಪುರುಷಾಹಿ ವ್ಯವಸ್ಥೆನಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ನಿಮ್ಮಂತವರಿಂದ ಹಿಂದುತ್ವದ ವಿಚಾರ, ಯಾರೋ ಒಂದಿಷ್ಟು ಜನ ಪುರುಷಾಹಿ ವ್ಯವಸ್ಥೆನಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ನಿಮ್ಮಂತವರಿಂದ ಹಿಂದುತ್ವದ ಉಳಿವಿನ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಹೇಳಿಕ್ಕೆ ಬಯಸ್ತೇನೆ, ರಾಮನ ಬಗ್ಗೆ ಮಾತನಾಡ್ತೀರಿ, ಆದ್ರೆ ಆ ರಾಮನನ್ನ ಈ ಪ್ರಪಂಚಕ್ಕೆ ತೋರಿಸಿದಂತ ವಾಲ್ಮೀಕಿ ಬಗ್ಗೆ ಯಾರಾದ್ರೂ ಮಾತನಾಡ್ತೀರಾ? ಮಾತನಾಡೋದಿಲ್ಲ. ಯಾಕೆ ಅಂದ್ರೆ ಅವನು ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಗೆ ಸೇರಿರ್ತಕ್ಕಂಥವನು. ಇದು ನಿಮ್ಮ ಹಿಂದುತ್ವದವಾದ ಭಾರತೀಯ ಜನತಾ ಪಾರ್ಟಿ ಮತ್ತು RSS ನವರು. ನಾನು ನೋಡ್ರಿ ಸುಮ್ಮನೆ ಏನೇನೋ ಮಾತಾಡಕ್ ಹೋಗ್ಬಿಡಿ, ನಾನು ಸ್ಪಷ್ಟಪಡಿಸ್ತೇನೆ. ನಿಮಗೆ ಸ್ಪಷ್ಟಪಡಿಸ್ತೇನೆ. ನೀವು ಜಾತಿ ಆಧಾರಿತವಾಗಿ ಕಲ್ಯಾಣ ಕಾರ್ಯಕ್ರಮ ಕೊಟ್ಟಿರುವಂತ ನಿಮ್ಮ ಸರ್ಕಾರ ಇವತ್ತು ಗುಜರಾತ್ ಪಟ್ಟದಾರರಿಗೆ ನಾನು ಹೇಳ್ತೇನೆ, ನೀವು ಯಾವತ್ತೂ ಸಹ ಹಿಂದೂಗಳ ಪ್ರತಿನಿಧಿಗಳಾಗಲಿಕ್ಕೆ ಸಾಧ್ಯತೆ ಇಲ್ಲ. ನೀವು ಯಾರೇ ತಲೆಕೆಳೆಯುವಂತಹ ನಿಮ್ಮ ಜೊತೆ ಇರೋದಿಲ್ಲ. ಯಾರೋ ಒಂದಿಷ್ಟು ಪುರೋಶಾಹಿ ವ್ಯವಸ್ಥೆ ನೀವೆಲ್ಲ ಆಕಾಶವಾದಿಗಳು, ಆಷಾಢಭೂತಿ, ನೀವು ಯಾವತ್ತೂ ಹಿಂದೂಗಳ ವಾರಸದಾರ ಆಗೋದಕ್ಕೆ ಸಾಧ್ಯತೆ ಇಲ್ಲ. ಯಾ ಹಿಂದುತ್ವ ನಿಜವಾದಂತ ಹಿಂದೂಗಳು ಯಾರಪ್ಪ ಅಂದ್ರೆ ಸರ್ವೇ ಜನ ಸುಖಿನೋಶ್ವರ ಅಲ್ಲ ತೇರೆ ಹೇ ಭಗವಾನ್ ಅಂತ ಏನು ಅದರಲ್ಲಿ ನಂಬಿಕೆ ಹಿಂದೂಗಳು ಅನ್ನೋದನ್ನ ಹೇಳಿಕೆ ಬಯಸ್ತೇನೆ. ನಿಮ್ಮಂತವರಿಂದ ಈ ದೇಶವನ್ನ ಹಾಳು ಮಾಡ್ತಕ್ಕಂಥ ಚರ್ಚೆ ಮಾಡ್ತೀನಿ ಹಾಗೆ ನೀವು ಇಬ್ರು ಸಂಪರ್ಕದಲ್ಲಿರಿ, ಇನ್ನಷ್ಟು ಚರ್ಚೆ ಮಾಡ್ತೀನಿ, ಇನ್ನಷ್ಟು ಮಾತಾಡೋಣ. ಅದಕ್ಕಿಂತ ಮೊದಲು ಮತ್ತೆ ಜನ ಬೆಂಬಲಿಸಿದ್ದಾರೆ, ಗೆಲ್ಲಿಸಿದ್ದಾರೆ, ಇದಕ್ಕೆ ಕಾರಣ ಏನು? ಎಲ್ಲವರ ಕಡೆಗೆ ರಾಮ ಮಂದಿರ ಕಟ್ಟಬೇಕು ಅನ್ನುವಂಥ ಜನರ ಮನಸ್ಸಿನ ಇಂಗಿತನ ಈ ಒಂದು ಫಲಿತಾಂಶ ಇದೇ ಈಗಿರುವಂಥ ಪ್ರಶ್ನೆ. ಬರೀ ಪೂಜೆ ಮಾಡ್ಕೊಂಡಿದ್ದಿದ್ರೆ ಜನ ಅವ್ರನ್ನ ಇವತ್ತು ಗೆಲ್ಲಿಸ್ತಾ ಇದ್ರು ಅನ್ನುವಂಥದ್ದು. ಮೊದಲು ವಿಕ್ರಮದ ಮಾಡ್ತೀನಿ, ಆಮೇಲೆ ತಮ್ಮ ಬರ್ತೀನಿ ಸಾಹೇಬ್. ವಿಕ್ರಮ್ ನೋಡಿ, ಪ್ರಕಾಶ್ ರಾಜ್ ಅವ್ರು ಏನು ಹೇಳಿದ್ರು ಅದು ಇದು ಮಾಡಿದ್ರು, ಪ್ರಕಾಶ್ ರಾಜ್ ಅವ್ರು ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದು ಬಿಡಿ, ಅದು ಪಕ್ಕಕ್ಕಿಲ್ಲ. ಏನು ಅವರು ಯೋಗಿ ಆದಿತ್ಯನಾಥ್ ಹಿಂದ್ಗಡೆ CCTV ಕ್ಯಾಮ್ರಾ ಇಟ್ಟಿದ್ರೇನು, ಪ್ರತಿ 7 ದಿವಸ ಇದು ಬಿಟ್ಟಿದ್ರಂತೆ, ಅವ್ರು ಎಲ್ಲೆಲ್ಲಿ ಹೋಗ್ತಿದ್ರು ಇವ್ರು ನೋಡ್ತಿದ್ರೇನು, ಇವ್ರು ಶೂಟಿಂಗ್ಗೆ ಹೋದವರು ಏನೋ ವಿಡಿಯೋ ನೋಡಿದ್ರಂತೆ. ಇದಕ್ಕೆಲ್ಲ ನಾವು ಗಣನೆಗೆ ತೊಗೊಳ್ಳೋದು ಬೇಡ. ಅಲ್ಲಿ ಜನ ಅವ್ರನ್ನ ಮತ್ತೊಂದ್ಸಲಿ ಆರಿಸಿದ್ದಾರೆ, ಮತ್ತೊಂದ್ಸಲಿ ಅವರ ಆಡಳಿತದಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಯಾರೊಬ್ಬರು ಇಲ್ಲಿ ಏನೋ ಒಂದು ನಟ ಏನೋ ಹೇಳ್ಬಿಡ್ತಾರೆ ಅಂತ ಅದಕ್ಕೆ ನಾವು ಜಾಸ್ತಿ ಮಹತ್ವ ಕೊಡೋದು ಬೇಡ, ಅದೊಂದು ಪಕ್ಕಕ್ಕೆ ಇಡೋಣ. ಇನ್ನೊಂದು, ಉಗ್ರಪ್ಪನವರು ಭಾಳ ಹೇಳ್ತಾ ಇದ್ರು ಆಷಾಢಭೂತಿಗಳು ಅದು ಇದು ಅಂತೆಲ್ಲ. ನಾನು ಒಂದು ನೆನಪಿಸೋಕೆ ಇಷ್ಟಪಡ್ತೀನಿ, UPA ಸರ್ಕಾರ ಇರಬೇಕಾದ್ರೆ ರಾಮ್ ಸೇತು ಬಗ್ಗೆ ಪ್ರಶ್ನೆ ಬಂದಾಗ ಅಫಿಡೆವಿಟ್ ಹಾಕಿದ್ರು,
ರಾಮ ಕಾಲ್ಪನಿಕ ವ್ಯಕ್ತಿ, ಅದು ನಮಗೇನು ಮಹತ್ವದ್ದಲ್ಲ ಅಂತ ಅಫಿಡವಿಟ್ ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿರುವಂಥ ಅಫಿಡವಿಟ್. ಹಾಗೇ ನೆಹರೂರವರು ಸೋಮನಾಥ್ ಮಂದಿರದ ಉದ್ಘಾಟನೆಗೆ ಬಾಬು ರಾಜೇಂದ್ರ ಪ್ರಸಾದ್ ಹೋಗಬಾರ್ದು ಅಂತ ತಡೆಯೋದಕ್ಕೆ ಲೆಟರ್ ಕೂಡ ಬರೆದಂಥವ್ರು. ಅಂದರೆ ಇವತ್ತಿನ ದಿವಸ ಉಗ್ರಪ್ಪನವರು ವಿವೇಕಾನಂದರ ನೆನಪಿಸ್ಕೋತಾರೆ, ವಸುದೈವ ಕುಟುಂಬಕಂ ಅನ್ನೋದನ್ನ. ಉಗ್ರಪ್ಪ ಅವರೇ, ಉಗ್ರಪ್ಪ ಅವರೇ, ಒಂದ್ ನಿಮಿಷ ನಾನು ಮಾತಾಡೋ, ಉಗ್ರಪ್ಪ ಹೇಳ್ಬೇಡಿ, ನಿಮ್ಗೇನಾದ್ರು ಬುದ್ಧಿ ಇದೆಯಾ ಅಂತ ಕೇಳಿದ್ರಲ್ಲ ಅಶ್ವಥ್ ನಾರಾಯಣನ್ನ, ಮಾತಾಡ್ಬೇಕಾದ್ರೆ ನಿಮಗ್ ಬುದ್ಧಿ ಇದೆಯಾ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ನಾನು ಹೇಳೋ ತನಕ. ಫೈಸಲಾಬಾದಲ್ಲಿ ಏನ್ ಹಾಕಿದ್ರು? ಒಂದ್ ನಿಮಿಷ ಸ್ವಲ್ಪ ಕೇಳಿಸ್ಕೊಳ್ಳಿ ಉಗ್ರಪ್ಪನವ್ರೆ, ಮಾತಾಡೋ, ನಾನು ಮಾತಾಡ್ಬೇಕಾದ್ರೆ, ನಾನು ಮಾತಾಡಿದ್ನ ನೀವು ಮಾತಾಡ್ಬೇಕಾದ್ರೆ ಮಧ್ಯ, ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡಿದ್ನ ಹೇಳಿ. ನಾನು ನೀವು ಹಿಂದೂ ಇರ್ಬೋದ್ರಿ, ನಾನು ಏನ್ ನಾನು ನಿಮ್ಮನ್ ಪ್ರಶ್ನೆ ಮಾಡ್ತಾ ಇಲ್ಲ, ನಾನು ನಿಮ್ಮನ್ ಪ್ರಶ್ನೆ ಮಾಡ್ತಾ ಇಲ್ಲ, ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇಲ್ಲ, ನೀವು ಹಿಂದೂ ಹೌದೋ ಅಲ್ವೋ ಅಂತ. ಕಾಂಗ್ರೆಸ್ ಹಿಂದೂಗಳ ಏನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ನಾನು ಮಾತಾಡ್ಬೇಕಾದ್ರೆ ಮಧ್ಯ ಬಾಯಿ ಹಾಕ್ತೀರಲ್ಲ, ನಿಮ್ಗೆ ಏನಾದ್ರೂ ಸ್ವಲ್ಪ ಆದ್ರೂ ಗೌರವ ಅಥವಾ ಏನಾದ್ರು ಸಂಯಮ ಇದೆಯಾ ನಿಮ್ಗೆ? ಒಂದ್ ನಿಮಿಷ ತಡೀರಿ, ನೀವೇನಾಡಿಸ್ಬೇಡಿ, ನಾವು ಹೇಳೋ ತನಕ ಕೇಳಿಸ್ಕೊಳ್ಳಿ, ನಾನು ಮಾತಾಡೋ ತನಕ ನೋಡ್ರಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಮಾತಾಡೋದ್ ಮುಗಿಸ್ಕೊಂಡಿ, ಆಮೇಲೆ ನೀವ್ ಹೇಳಿದ್ರೆ ಕೇಳಿಸ್ಕೊಳ್ರಿ, ಮಾತಾಡಿದ್ರೆ ಅವಕಾಶ ಕೊಟ್ಟಿದ್ರು, ನಾನ್ ಮಾತಾಡ್ತಾ ಇದ್ದೀನಿ. ನನ್ನ ಇಷ್ಟೇ ಹೇಳ್ತೇನೆ, ಕಾಂಗ್ರೆಸ್ ಚರಿತ್ರೆ ಎಲ್ಲ ಫಿಲಾಸಫಿ ಅಲ್ಲ, ನೀವು ಎಲ್ಲೋ ಕೆಲವರ ಪುರುಷಾಹಿ ವೋಟ್ ಬರ್ತಾ ಇಲ್ಲ ಅಂತ ರಾಹುಲ್ ಗಾಂಧಿ ಅವರು ಮಂದಿರ ಮಂದಿರ ತಿರುಗಾಡ್ತಾ ಇದಾರೆ, ಭಜನೆ ಮಾಡ್ತಾ ಇದಾರೆ, ಎಲ್ಲ ಮಾಡ್ತಾ ಇದಾರೆ. ಸಂತೋಷ ರಾಜಕಾರಣ ಮಾಡೋರು ಅಲ್ಲ, ನೀವು ರಾಜಕಾರಣ ಪ್ರಸ್ತಾಪ ಮಾಡ್ತೀರಿ, ಬಹಳ ಸಂತೋಷ ಇದೆ. ರಾಹುಲ್ ಗಾಂಧಿ ಇನ್ನೂ ಹತ್ತಾರು ಮಂದಿರಗಳಿಗೆ ಹೋಗ್ಲಿ, ಎಲ್ಲಾ ಕಡೆಗೆ ತಿಲಕ ಇಟ್ಕೊಳ್ಳಿ, ಎಲ್ಲಾ ಆಷಾಢಿಗಳಿಂದ ಅಡ್ವೈಸ್ ತಗೊಂಡು ಹೋಗುವಂತ ನೆಸೆಸಿಟಿ ಇಲ್ಲ. ಅವರ ತಂದೆ ಅವರೇ, ಅವರ ತಂದೆ ಅವರೇ ಗಂಗಾ ಕ್ಲೀನಿಗೆ 300 ಕೋಟಿ ಕೊಟ್ಟಿದ್ರು. ರಾಮ ದೇವಸ್ಥಾನ ರಾಮ ಮಂದಿರದಲ್ಲಿ ಪೂಜೆ ಮಾಡ್ತಕ್ಕಂತ ಅದಕ್ಕೆ ಮೊದಲು ಆ ಬಾಗಿಲನ್ನು ತೆಗೆಸಿದಂತವ್ರು ಅವ್ರ ತಂದೆಯವರು. ನಿಮ್ಮಿಂದ ಕಲಿಯುವಂತ ನೀವು ಅದನ್ನ ಬಳಸ್ತಾರೆ. ಶಾಬಾನು ಪ್ರಕರಣದ ನಂತರ, ಶಾಬಾನು ಪ್ರಕರಣದ ನಂತರ ಮುಸ್ಲಿಂ ಓಲೈಕೆಗೋಸ್ಕರ ಕಾನೂನು ತಿರುಚಿದ್ದು ಎಲ್ಲರಿಗೂ ಗೊತ್ತಾದ್ಮೇಲೆ ಹಿಂದೂಗಳು ನಮ್ಗೆ ವೋಟ್ ಹಾಕಬೇಕು ಅಂತ ಹೇಳಿ ಅನ್ಕೊಂಡು ಬಾಗಲ್ ತೆಗೆಸ್ಬೇಕು ಅಂತ ಮಾಡಿದ್ರು. ಈಗ ಈಗ ಇದು ರಾಜಕೀಯ ನಿಷೇಧದ ಬಗ್ಗೆ ನೀವು ಸ್ಟ್ಯಾಂಡ್ ಆಗಲೇ ಬದಲಾವಣೆ ಮಾಡ್ತಾ ಇದ್ದೀರಲ್ರಿ, ಏನಂತ ಇದೀವಿ, ಏನು ಈಗ ಯಾವ ರೀತಿ ಹೊರಟಿದ್ದೀರಿ? ನಿಮ್ಗೆ ಏನಾದ್ರೂ ಈ ದೇಶದ ಅಗ್ರಿಕಲ್ಚರ್ ಎಕಾನಮಿ ಗೊತ್ತಾ? ಈ ದೇಶದ ಆಹಾರ ಪದ್ಧತಿ ಗೊತ್ತಾ? ಬಾಯಿಗೆ ಬಂದಂಗ್ ಮಾತಾಡ್ತೀರಿ, ಮನಸ್ಸು ಅಗ್ರಿಕಲ್ಚರ್ ಎಕಾನಮಿ ಯಾವ ವಿಷಯ ಅಗ್ರಿಕಲ್ಚರ್ ವಿಷಯ ಗೊತ್ತಿದ್ರೆ ಅಗ್ರಿಕಲ್ಚರ್ ವಿಷಯ ಬಂದಾಗ ತಿಳ್ಕೊಂಡಿರೋ ಯಾರು ಫಾರ್ಮರ್ ಇಲ್ಲ, ಯಾರು ಅಗ್ರಿಕಲ್ಚರ್ ಇಲ್ಲ. ಇದ್ರಲ್ಲಿ ನಾನು ಕೂಲಂಕುಷವಾಗಿ ಓದಿದ್ದೀನಿ. ಎಕ್ಸ್ಪರ್ಟ್ ನಿಮ್ಮ ಸರ್ಕಾರ ಬಂದ ಮೂರು ಪಟ್ಟು ಜಾಸ್ತಿ ಆಗಿದೆ ಅನ್ನೋದನ್ನ ನಿಮ್ಮ ನಿಮ್ಮ ಅಂಕಿಅಂಶಗಳೇ ತೋರಿಸ್ತಾ ಇದೆ. ಈಗ ಬಹಳಷ್ಟು ಮಾತನಾಡ್ತಾರೆ ಗೋಹತ್ಯೆ ಬಗ್ಗೆ ಮಾತಾಡ್ತಾರೆ. ಉಗ್ರಪ್ಪನವರು, ಉಗ್ರಪ್ಪನವರು ಹಾಗೆ ಹಾಗೆ ಸಂಪರ್ಕದಲ್ಲಿ, ಹಾಗೆ ಸಂಪರ್ಕದಲ್ಲಿ ಉಗ್ರಪ್ಪನವರು ಪ್ಲೀಸ್. ಜಫರ್ ಅಲ್ಲಿ ಒಂದೇ ನಿಮಿಷ ಉಗ್ರಪ್ಪನವರು, ನಿಮ್ಮ ಜೊತೆ ಮಾತಾಡ್ತಾರೆ. ಸರ್, ಅಶ್ವಥ್ ನಾರಾಯಣ ಅವ್ರು ಹೇಳಿದ್ರು ಗೋಹತ್ಯಾ ಬೀಫ್ ಬಗ್ಗೆ ಮಾತಾಡ್ತಾರೆ, ಆಗ್ರಿ. ಅವ್ರನ್ನ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಈ BJP ಸರ್ಕಾರಕ್ಕೆ, ರಾಮೇಂದ್ರ ಅಲ್ಲ ನಮ್ಗೆ ಇವತ್ತು ಇಶ್ಯೂ, ದೇವಾಲಯ ಮಸೀದಿ ಅಲ್ಲ ಇಶ್ಯೂ. ಇಶ್ಯೂ ಇರೋದು ಎಂಪ್ಲಾಯ್ಮೆಂಟ್ ಇಶ್ಯೂ, ಇರೋದು ನೀವು ನಮ್ಮನ್ನ ಉದ್ಯಮ ಕೊಡಿ, ಕೆಲಸ ಕೊಡಿ ಅಂತ, ಫ್ಯಾಕ್ಟ್ರೀಸ್ ಕೊಡಿ ಅಂತ. ಮೇಕ್ ಇನ್ ಇಂಡಿಯಾ ಅಂತಾರೆ,
ಜಪಾನ್ನವ್ರಿಗೆ ಟ್ರೈನ್ ಕೊಡ್ತಾ ಇದ್ದಾರೆ, ಡಿಜಿಟಲ್ ಇಂಡಿಯಾ ಅಂತಾರೆ, ಚೈನಾದಲ್ಲಿ ಆರ್ಡರ್ ಕೊಡ್ತಾ ಇದ್ದಾರೆ ಮೊಬೈಲ್ಗೆ. ಇದೆಲ್ಲ ದಿಸ್ ಈಸ್ ಡಬಲ್ ಸ್ಟೇಟ್ಮೆಂಟ್ಸ್. ನಮಗೆ ಬೇಕಾಗಿರೋದು ಇವತ್ತೇನಂದರೆ ಮುಖ್ಯವಾಗಿ ಜನರ ಕೆಲಸ, ಹೊಟ್ಟೆಗೆ ರೊಟ್ಟಿ. ಶ್ರೀರಾಮ ಅಲ್ಲ, ರಾಮನ್ ಹೆಸರು ತಗೋಬೇಕಾದ್ರು ಹೊಟ್ಟೆನಲ್ಲಿ ರೊಟ್ಟಿ ಇರಬೇಕು. ಆ ರೈಮನ್ ಒಂದ್ ನಿಮಿಷ ಮಾತಾಡುವಾಗ ಡಯವೇಟ್ ಮೇಂಟೈನ್ ಯುವರ್ ಡಿಸಿಪ್ಲಿನ್ ಪ್ಲೀಸ್. ಐ ವಿಲ್ ಕಮ್ ಟು ಯುವರ್ ಪಾಯಿಂಟ್. ರಹೀಮನ್ ಹೆಸರು ತಗೋಬೇಕಾದ್ರೆ ಹೊಟ್ಟೆನಲ್ಲಿ ರೊಟ್ಟಿ ಇರಬೇಕು. ರೊಟ್ಟಿ ವ್ಯವಸ್ಥೆ ಮಾಡಿ ನಮ್ಮ ಯುವಕರನ್ನ ಈ ದೇಶದಲ್ಲಿ ಅದ್ಬಿಟ್ಬಿಟ್ಟು ನೀವು ನಮ್ಮನ್ನ ಬಿಸಿ ಮಾಡ್ತಾ ಇದ್ರೆ ಎಲ್ರು. ಇದು ನೋಡಿದ್ರೆ ಈ ಹಿಂದೂ ಮಧ್ಯೆ ಏನು ಒತ್ತಿತಾಟ ನಡೀತಾ ಇದೆ. ಇದು ನಮ್ಮ ದೇಶಕ್ಕೆ ಒಳ್ಳೇದಲ್ಲ. ಇದು ಇದು ಆಗ್ಬಾರ್ದು. ಈ ಮುಸಲ್ಮಾನರಿಗೆ ಥ್ಯಾಂಕ್ ಯು ಅಂತೇಳಿ ನಾವು ಇರೋದಕ್ಕೆ ಅಟ್ಲೀಸ್ಟ್ ನೀವು ನಮ್ಮ ಮಸೀದಿ ಇಶ್ಯೂ ತಗೊಂಡು ಹಿಂದೂಗಳೆಲ್ಲ ಒಂದು ಪ್ಲಾಟ್ಫಾರ್ಮ್ ಬರ್ತಾ ಇದಾರೆ. ಇಲ್ಲ ಅಂದ್ರೆ ಹಿಂದೂನಲ್ಲಿ ಫೈಟ್ ಹಾಕಿದ್ರೆ ಈ ದೇಶ ನಾಶ ಆಗೋಗುತ್ತೆ. ಅದನ್ನ ಕಾಪಾಡಿ ನಮ್ಮನ್ನ ಥ್ಯಾಂಕ್ ಯು ಅಂತ ಹೇಳಿ ಅಂತ ನಾನು ಹೇಳಿ. ದಯವಿಟ್ಟು ನನ್ಗೆ ಅವಕಾಶ ಕೊಡಿ ಮಾತಾಡಕ್ಕೆ. ನನ್ನ ವಿಚಾರ ಇಷ್ಟನೇ. ಯಾವುದೇ ಸರ್ಕಾರ ಯಾವುದೇ ಇದ್ರ ಮೇಲೆ ಹಿಂದೂ ಸಮಾಜ ನಿಂತಿಲ್ಲ. ಹಿಂದೂ ಸಮಾಜ ತನ್ನ ಸಿದ್ಧಾಂತಗಳ ಮೇಲೆ ನಿಂತಿದೆ. ಅದರೊಳಗೆ ರಾಮ ಮಂದಿರ ಲಾಗತ್ತೆ ಅಂತ ಅಚಲವಾದ ನಂಬಿಕೆ ವಿಶ್ವಾಸ ನಮಗಿದೆ. ಮತ್ತೆ ಅದೇ ದಿಕ್ಕಿನಲ್ಲಿ ನಾವು ಮುಂದುವರಿತಾ ಇದೀವಿ. ಎಲ್ಲ ಇದನ್ನು ಅದ್ರ ಕಡೆಗೆ ಬರ್ತಾ ಇದೆ. ಬೀಫ್ ಬಗ್ಗೆ ಏನ್ ಮಾತಾಡ್ತಾ ಇದ್ರು, ನಾನೊಬ್ಬ ಮುಸ್ಲಿಂ ಆಗಿ ಹೇಳ್ತಾ ಇದ್ದೀನಿ, ಪ್ಲೀಸ್ ಸ್ಟಾಪ್ ಬೀಫ್ ಎಕ್ಸ್ಪೋರ್ಟ್ ಮಾಡೋದು. ನಾವು ಸ್ಟಾಪ್ ಮಾಡಿ, ಪ್ರಪಂಚದಲ್ಲಿ ನಂಬರ್ ಒನ್ ಆಗಿದೆ ಇವತ್ತು ಭಾರತ. ಹಿಂದಿನ ವರ್ಷನೂ ನಂಬರ್ ಒನ್ ಆಗಿತ್ತು, ಮುಂದಿನ ವರ್ಷ 3 ವರ್ಷದಿಂದ ನಮ್ ಮುಂಚೆ ಬ್ರಾಜಿಲ್ ಇತ್ತು, ಇವತ್ತು ಭಾರತ ಇದೆ. ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿ. ಆಯ್ತು ಆಯ್ತು, ಫೈನ್, ಫ್ಯಾಂಟಾಸ್ಟಿಕ್. ಉಗ್ರಪ್ಪನವರು ಮತ್ತು ಉಗ್ರಪ್ಪನವರು ಕೊನೆದಾಗ ಏನಂತೀರಿ ಕಣ? ಉಗ್ರಪ್ಪನವರೇ ಕೊನೆದಾಗ ಏನಂತೀರಿ ಸರ್? ವಾಟ್ ಇಸ್ ದ ಲಾಸ್ಟ್ ವರ್ಡ್? ನೋಡಿ, ನಾನು ಸ್ಪಷ್ಟಪಡಿಸ್ತೇನೆ. ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ಧರ್ಮಕ್ಕೆ ದೇವರಿಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ಪ್ರಸ್ತಾಪ ಮಾಡಿ ಜನರನ್ನು ದಾರಿ ತಪ್ಪಿಸ್ತಕ್ಕಂಥದ್ದು ಸರಿಯಲ್ಲ. ಈ ರಾಮ ಜನ್ಮಭೂಮಿ ರಾಮನ ವಿಚಾರವಾಗಿ ಯಾವಾಗ ರಥಯಾತ್ರೆ ಆಯಿತು, ಇಟ್ಟಿಗೆ ಯಾತ್ರೆ ಆಯಿತು, ಅನೇಕ ಯಾತ್ರೆಗಳಾಯಿತು, ಏನೂ ಸಹ ಮಾಡಲಿಕ್ಕೆ ಆಗೋದಿಲ್ಲ. ದೇವರು ಸರ್ವಾಂತರ್ಯಾಮಿ, ಇಂಥ ಕಡೆಯೇ ದೇವಸ್ಥಾನ ಆಗಬೇಕು ಅನ್ನುವಂಥದ್ದು ಇಲ್ಲ. ಅದೇನಪ್ಪ ಅಂದ್ರೆ ಮದ ಮಾತ್ಸರ್ಯ ಮೋಹಗಳನ್ನ ಬಿಟ್ಟು ಒಂದು ಸರ್ವೇ ಜನ ಸುಖಿನೋಭವನ್ನು ಈ ನೋಟು ಬ್ಯಾನಿನಿಂದ ಈ ದೇಶದ ಕೋಟ್ಯಾಧಿಪತಿಗಳು ಬಿಚ್ಚಬೇಡುವಂತಹ ಪರಿಸ್ಥಿತಿ ಬಂದರಿಗಿದೆ. ಜನತಾ ಪಾರ್ಟಿ ತೋರ್ತಕ್ಕಂತ ಪ್ರವೃತ್ತಿಯನ್ನ ತೋರಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದನ್ನು ಬಿಟ್ಟು ಸಮಾಜವನ್ನು ಒಡೆದಾಡ್ತಕ್ಕಂತ ಪ್ರವೃತ್ತಿಯನ್ನ ತೋರಿದ್ರೆ ಇವತ್ತಲ್ಲ ನಾಳೆ ಈ ದೇಶದ ಜನ ಇಂಥವರಿಗೆ ಈ ಅವಕಾಶವಾದಿಗಳಿಗೆ ಬುದ್ಧಿ ಕಲಿಸ್ತಾರೆ. ರಂಗನಾಥ್ ಅವರೇ ಕೇಳಿಸಿಕೊಳ್ಳಿ. ಭಾರತೀಯ ಜನತಾ ಪಾರ್ಟಿ ಈ ದೇಶವನ್ನ ಕಾಪಾಡಲಿಕ್ಕೆ ಕಂಕಣಬದ್ಧರಾಗಿದ್ದೀವಿ, ಕಟುಭದ್ರಾಗಿದ್ದೀವಿ. ಅಭಿವೃದ್ಧಿ ಪರವಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಸುಧಾರಣೆ ತರೋ ಮೂಲಕ ಆರ್ಥಿಕ ವ್ಯವಸ್ಥೆ ಅವ್ಯವಸ್ಥೆ ಆಗಿತ್ತು, ಬ್ಯಾಂಕ್ಗಳು ಅವ್ಯವಸ್ಥೆ ಆಗಿತ್ತು, ಭ್ರಷ್ಟಾಚಾರ ತಾಂಡವಾಡ್ತಿತ್ತು ಈ ದೇಶದಲ್ಲಿ. ಇದನ್ನ ಸಂಪೂರ್ಣ ಕಡಿವಾಣ ಹಾಕ್ಲಿಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಗಳು ಈ ದೇಶದಲ್ಲಿ ಎಂದೂ ಕಾಣದಂತಹ ಸುಧಾರಣೆಗಳನ್ನ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ನ ತಂದಿದ್ದಾರೆ. ಹಣ ತಂದ್ರೆ ಎಲ್ಲಿಂದ ತಗೊಂಬಂದ್ರೆ ಎಲ್ಲಿದ್ದಾರೆ ಅವರೆಲ್ಲ? ಬ್ಲಾಕ್ ಮನಿ ತಗೊಂಡ್ಬರ್ತೀವಿ, 15 ಲಕ್ಷ ಕೊಡ್ತೀವಿ, ಜನರಿಗೆ ಚಾಕ್ಲೇಟ್ ಕೊಡ್ತಾ ಇದ್ದೀರಾ, ರಾಮ ಮಂದಿರ ಕಟ್ತೀವಿ ಅಂತ ಹಿಂದೂಗಳು ಚಾಕ್ಲೇಟ್ ಕೊಡ್ತಾ ಇದ್ದೀರಾ, ಬೀಫ್ ಗೋವತ್ತಿ ಅಂತ ಹೇಳ್ತೀರಾ, ಬೀಫ್ ಎಕ್ಸ್ಪೋರ್ಟ್ ಮಾಡ್ತೀರಾ, ಎಲ್ಲಿದೆ ಸರ್ ಸಿದ್ಧಾಂತ ಕೊಡು? ದಯವಿಟ್ಟು ನಮ್ಮ ಹಿಂದೂ ಬ್ರದರ್ಸ್ ನ ಮೋಸ ಮಾಡಬೇಡಿ, ಅಟ್ಲೀಸ್ಟ್ ನೀವು ಪೊಲಿಟಿಷಿಯನ್ ಆಗಿ ಬನ್ನಿ, ರಾಜಕೀಯ ಮಾಡಿ. ಈ ದೇಶ ಆಡಿ ನಾವು ಬೇಡ ಅನ್ನಲ್ಲ, ನಮಗೂ ಸಂತೋಷ. ಆದ್ರೆ ಬೇರೆ ಒಂದು ಬಟ್ಟೆ ಹಾಕೊಂಡು ಬೇರೆ ಕಾವ್ಯ ಹಾಕೊಂಡು ನಮ್ಮ ಹಿಂದೂ ಜನಾಂಗ ಮೋಸ ಮಾಡಿ ದೇಶದಲ್ಲಿ. ಫೈನ್ ಸರ್, ಬೇಡ. ಫೈನ್ ಸರ್, ದೇಶ ಕಾಪಾಡುವಂತದ್ದು, ದೇಶ ಕಾಪಾಡುವಂತದ್ದು ನಾವು ವಿಶೇಷ ಸ್ಥಾನಮಾನವನ್ನು ದೇಶವನ್ನು ಉಳಿಸಿ. ಫೈನ್, ಫೈನ್, ಎರಡು ದೇಶ ಬೇಡ, ಎರಡು ಬೌದ್ಧ ಬೇಡ, ಎರಡು ಸಂವಿಧಾನ ಬೇಡ. ಫೈನ್ ಸರ್, ಹೋರಾಟ ಮಾಡಿ ಪ್ರಾಣವನ್ನೇ ಕೊಟ್ಟಂತ ನಮ್ಮ ದೇಶ ಪ್ರಪಂಚದಲ್ಲಿ ಒಂದು ನಂಬರ್. ಥ್ಯಾಂಕ್ ಯು, ಒಂದು ನಂಬರ್ ಆಗಬೇಕು. ಅದನ್ನ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಬೇಡ. ಇದು ಹಿಂದೂ ಜಾತಿ ಭಾವನೆ ಬೇಡ. ಥ್ಯಾಂಕ್ ಯು ಸೋ ಮಚ್ ಉಗ್ರಂಪಡೆಗೆ, ಥ್ಯಾಂಕ್ ಯು ಸೋ ಮಚ್ ಉಗ್ರಂಪಡೆ ತಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಇದು ಯೋಗಿಯ ರಾಮನಾಮದ ಫಲ ಅಂದ್ರೆ ಈಗ ಗೆದ್ದಿದ್ದಾರೆ.
ಇದೇನು ಕಡಿಮೆ ಜಯನಲ್ಲ, ಯಾಕಂದರೆ 652 ಸೀಟುಗಳಲ್ಲಿ 341 ಸೀಟುಗಳನ್ನು ಬಿ ಜೆ ಪಿ ಇಲ್ಲಿ ಗೆದ್ದಿರುವಂಥದ್ದು, ಎಸ್ ಪಿ 81, ಬಿ ಎಸ್ ಪಿ 116, ಕಾಂಗ್ರೆಸ್ 19 ಇಳಿದಿರುವಂಥದ್ದು. ಇದು ಗಮನಿಸಬೇಕಾದಂಥ ಸಂಗತಿ ಇದು. ಇದು ನಿಜಕ್ಕೂ ಒಂದು ದೊಡ್ಡ ಜಯ. ಈಗಾಗಲೇ ಮೆಲ್ಲಕ್ಕೆ ಅಪಸ್ವರಗಳು ಇದರ ಹಿಂದೆ ಶುರುವಾಗಿದೆ. ಇಲ್ಲಿಂದ ಎಲ್ಲಿ ತನಕ ಬಂದು ಮುಟ್ಟುತ್ತೆ ನೋಡೋಣ ಅಂತ ಹೇಳ್ತಾ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿ ವಿ 9.